Welcome to students to the electronics theory classes. In the last session, we discussed about biasing techniques of transistor. I have mentioned about four biasing techniques. They are fixed biasing, collector to base feedback biasing, emitter feedback biasing, and the last and the most important was voltage divider biasing technique. Voltage divider biasing technique na now in detail ag study madidvi. I explained how voltage divider circuit, voltage divider biasing technique is done. Adan hege maartare annodanna nanu last session alli helidini. After that, we analyzed the entire circuit, and we wrote two expressions for output current and output voltage of voltage divider biased transistor circuit under zero signal condition. Zero signal condition alli ondu voltage divider biasing agiruvanta ondu transistor na output voltage enagirutte ಅದರ ಔಟ್ಪುಟ್ ಕರೆಂಟ್ ಏನಾಗಿರುತ್ತೆ ಅನ್ನೋದನ್ನು ಕಳೆದ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಅದನ್ನು ನಾನು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಸೊ ಅದಕ್ಕೆ ಈಗ ಅದರ ಮುಂದಿನ ಪಾರ್ಟು, ಈಗ ಅದನ್ನು ಬಳಸ್ಕೊಂಡು ಯಾವುದನ್ನು ಆ ಸರ್ಕ್ಯೂಟನ್ನು ಯಾವುದು ನಾವೇನು ಒಂದು ವೋಲ್ಟೇಜ್ ಡಿವೈಡರ್ ಬಯಾಸಿಂಗ್ ಟ್ರಾನ್ಸಿಸ್ಟರಿಗೆ ಮಾಡಿದ್ವಿ, ಆ ಸರ್ಕ್ಯೂಟಿಗೆ ಡಿ ಸಿ ಲೋಡ್ ಲೈನನ್ನು ಡ್ರಾ ಮಾಡೋದು ಹೇಗೆ ಅಂತ, ಹೌ ಟು ಡ್ರಾ ದ ಡಿ ಸಿ ಲೋಡ್ ಲೈನ್ ಫಾರ್ ದ transistor circuit having voltage divider bias. Not only that, aste alla jothege we need to find out the q point, we need to determine the q point on that load line. Aa load line mele q point na naavu determine kuda maadbekagutte. Adu hege anodana nanu ee class alli torskodtini. Let us watch it, adanna nodana aitha. So iga ನೋಡೋಣ. ಸೊ ಏನು ಫಸ್ಟ್ ಅದನ್ನು ಆ ಸರ್ಕ್ಯೂಟನ್ನು ಮತ್ತೊಂದು ಸಲ ನಾನು ಡ್ರಾ ಮಾಡ್ತೀನಿ, ಯಾವ ಥರ ಸರ್ಕ್ಯೂಟ್ ಇತ್ತು ಅನ್ನೋದನ್ನು ಒಂದು ಸಲ ಡ್ರಾ ಮಾಡ್ತೀನಿ, ಅದನ್ನು ಒಮ್ಮೆ ನೋಡ್ಕೊಳ್ಳಿ ಆಯಿತಾ. ಸೊ ಫಸ್ಟು ಒಂದು ಎನ್ ಪಿ ಎನ್ ಟ್ರಾನ್ಸಿಸ್ಟರ್ನ ತೊಗೊಂಡಿದ್ವಿ, ಎನ್ ಪಿ ಎನ್ ಟ್ರಾನ್ಸಿಸ್ಟರು, ಎನ್ ಪಿ ಎನ್ ಟ್ರಾನ್ಸಿಸ್ಟರ್ನ ಮೂರು ಟರ್ಮಿನಲ್ಗಳು ಈ ಥರ ಇದೆ. ಇದು ಎನ್ ಪಿ ಎನ್ ಟ್ರಾನ್ಸಿಸ್ಟರ್ನ ಕಲೆಕ್ಟರ್ ರೀಜನ್, ಕಲೆಕ್ಟರ್ ಟರ್ಮಿನಲ್, ಎನ್ ಪಿ ಎನ್ ಟ್ರಾನ್ಸಿಸ್ಟರ್ನ ಎಮಿಟರ್ ಟರ್ಮಿನಲ್, ಎನ್ ಪಿ ಎನ್ ಟ್ರಾನ್ಸಿಸ್ಟರ್ನ ಬೇಸ್ ಟರ್ಮಿನಲ್, ಈ ಥರ ನಾವು ತಗೊಂಡಿದ್ವಿ. ಜೊತೆಗೆ ಇಲ್ಲಿ ಇದಕ್ಕೊಂದು ವೋಲ್ಟೇಜ್ ಸೋರ್ಸ್, ಅದರ ಹೆಸರು ಪ್ಲಸ್ ವಿ ಸಿ ಸಿ ಅಂತ ಕೊಟ್ಟಿದ್ವಿ. ಸೊ ಇಲ್ಲಿ ಒಂದು ರೆಸಿಸ್ಟರ್, ಇದಕ್ಕೆ ಲಿಮಿಟಿಂಗ್ ರೆಸಿಸ್ಟರ್ ಅಂತಲೂ ಕರಿತೀವಿ, ಅಥವಾ ಕಲೆಕ್ಟರ್ ರೆಸಿಸ್ಟರ್ ಅಂತಲೂ ಕರಿತೀವಿ. ಆರ್ ಸಿ ಅನ್ನೋ ಸಿಂಬಲಿಂದ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿಂದ ಫ್ಲೋ ಆಗಿ ಬರುವಂತಹ ಕರೆಂಟ್ ಏನಿರುತ್ತೆ, ಇಲ್ಲಿ ಫ್ಲೋ ಆಗಿ ಬರುವಂತಹ ಕರೆಂಟು, ಈ ಕರೆಂಟನ್ನು ನಾವು ಐ ಸಿ ಅನ್ನೋ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಜೊತೆಗೆ ಇಲ್ಲೊಂದು ರೆಸಿಸ್ಟರ್ನ ಕನೆಕ್ಟ್ ಮಾಡಿದ್ವಿ, ಈ ರೆಸಿಸ್ಟರ್ಗೆ ಸ್ಟೆಬಿಲಿಟಿ ರೆಸಿಸ್ಟರ್ ಅಥವಾ ಎಮಿಟರ್ ರೆಸಿಸ್ಟರ್ ಅಂತ ಕರೀತಾರೆ ಅಂತ ನಾನು ಹೇಳಿದ್ದೆ. ಇಲ್ಲಿ ಫ್ಲೋ ಆಗುವಂಥ ಕರೆಂಟನ್ನು ಎಮಿಟರ್ ಕರೆಂಟ್ ಅಥವಾ ಐ ಇ ಅಂತ ಕರಿತೀವಿ. ಸೊ ಇದನ್ನು ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿಂದ ಒಂದು ವಯರ್, ಇಲ್ಲಿಂದ ಕನೆಕ್ಷನ್ ತೊಗೊಂಡು ಇಲ್ಲಿ ಒಂದು ವೋಲ್ಟೇಜ್ ಡಿವೈಡರ್ ನೆಟ್ವರ್ಕನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಕೋತೀವಿ. ಸೊ ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್ ಹೀಗಿದೆ ಆಯ್ತಲ್ಲ. ಸೊ ಇದು ವೋಲ್ಟೇಜ್ ಡಿವೈಡರ್ ನೆಟ್ವರ್ಕು, ಅದನ್ನು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಣ. ವೋಲ್ಟೇಜ್ ಡಿವೈಡರ್ ನೆಟ್ವರ್ಕಿನ ಇಲ್ಲಿರುವಂತಹ ವೋಲ್ಟೇಜ್ ಏನಿದೆ, ಇಲ್ಲಿರುವಂಥ ರೆಸಿಸ್ಟರ್ ಏನಿದೆ, ಇದಕ್ಕೆ ಆರ್ ಒನ್ ಅಂತ ಕರಿತೀನಿ, ಇದಕ್ಕೆ ಆರ್ ಟು ಅಂತ ಕರಿತೀನಿ. ಸೊ ಅಕ್ರಾಸ್ ಆರ್ ಒನ್ ಏನಾಗಿರುತ್ತೆ, ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಿರುತ್ತೆ, ಅದಕ್ಕೆ ವಿ ಒನ್ ಅಂತ ಕರಿತೀವಿ. ಆ ವಿ ಒನ್ಗೆ ಇಲ್ಲಿ ಹೆಚ್ಚು ಸಿಗ್ನಿಫಿಕೆನ್ಸ್ ಇಲ್ಲ ಈ ಅನಾಲಿಸಿಸಲ್ಲಿ, ಹಾಗಾಗಿ ನಾವು ವಿ ಒನ್ ಬಗ್ಗೆ ಎಲ್ಲೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದರೆ ವೋಲ್ಟೇಜ್ ಡೆವಲಪ್ಡ್ ಅಕ್ರಾಸ್ ಆರ್ ಟು ಏನಿದೆ, ವಿ ಟು, ಇದು ತುಂಬ ಸಿಗ್ನಿಫಿಕೆಂಟ್ ಇರುತ್ತೆ ಆಯಿತಾ. ಹಾಗಾಗಿ ವಿ ಟು ಏನಿದೆ, ಇದು ತುಂಬ ಸಿಗ್ನಿಫಿಕೆಂಟು. ಯಾಕಾಗಿ ವಿ ಟು ಸಿಗ್ನಿಫಿಕೆಂಟ್ ಅಂತ ಅಂದರೆ, ಬಿಕಾಸ್ ಈ ಬೇಸ್ ಎಮಿಟರ್ ಜಂಕ್ಷನ್ ಏನಿದೆ, ಆ ಬೇಸ್ ಎಮಿಟರ್ ಜಂಕ್ಷನನ್ನು ಫಾರ್ವರ್ಡ್ ಬಯಾಸ್ ಮಾಡುವಂಥದ್ದು
ಈ ವಿ ಟು. ಹಾಗಾಗಿ ನಾವು ವಿ ಟುನ ಇಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟನ್ನು ನಿನ್ನೆ ನಾನು ಕ್ಲಾಸಲ್ಲಿ ಬಯಾಸಿಂಗ್ ತೋರಿಸಿದ್ದು, ಜೊತೆಗೆ ಔಟ್ಪುಟ್ ವೋಲ್ಟೇಜ್ ಮತ್ತು ಔಟ್ಪುಟ್ ಕರೆಂಟಿಗೆ ಎರಡು ರಿಲೇಷನ್ಶಿಪ್ನ ಕೂಡ ನಾವು ಬರೆದಿದ್ವಿ. ಏನೇನದು ಔಟ್ಪುಟ್ ಕರೆಂಟು ಕಲೆಕ್ಟರ್ ಕರೆಂಟ್, ಐ ಸಿ ಇಸ್ ದ ಔಟ್ಪುಟ್ ಕರೆಂಟ್ ಅಂತ ಹೇಳಿದೆ. ಇದಕ್ಕೊಂದು ರಿಲೇಷನ್ಶಿಪ್ ಬರೆದಿದ್ವಿ, ಏನಪ್ಪ ಅದು ಅಂತ ಅಂದರೆ ವಿ ಐ ಸಿ ಈಸ್ ಈಕ್ವಲ್ ಟು ವಿ ಟು ಮೈನಸ್ ವಿ ಬಿ ಇ ಡಿವೈಡೆಡ್ ಬೈ ಆರ್ ಇ ಅಂತ. ಇದು ಔಟ್ಪುಟ್ ಔಟ್ಪುಟ್ ಕರೆಂಟ್ ಅಥವಾ ಕಲೆಕ್ಟರ್ ಕರೆಂಟಿನ ಎಕ್ಸ್ಪ್ರೆಷನ್. ಇಲ್ಲಿ ವಿ ಬಿ ಇ ಅಂದರೆ ಎಲ್ಲಿ ಬರುತ್ತೆ ಅಂತ ಅಂದರೆ ಇಲ್ಲಿ ಬರುತ್ತೆ, ವಿ ಬಿ ಇ ಈ ಪೋರ್ಷನ್ ಎಮಿಟರ್ ಆ್ಯಂಡ್ ಬೇಸ್ ಮಧ್ಯದಲ್ಲಿ ಬರೋವಂಥದ್ದು ವಿ ಬಿ ಇ. ಔಟ್ಪುಟ್ ವೋಲ್ಟೇಜಿಗೂ ಕೂಡ ಒಂದು ಎಕ್ಸ್ಪ್ರೆಷನ್ ಬರೆದಿದ್ವಿ, ಅದು ಯಾವುದಪ್ಪ ಅಂತಂದರೆ ವಿ ಸಿ ಇ. ಆಯಿತಾ, ಅದು ಈ ಕಡೆ ಇಲ್ಲಿದೆ ವಿ ಸಿ ಇ. ವಿ ಸಿ ಇಗೆ ಎಕ್ಸ್ಪ್ರೆಷನ್ ಏನು, ವಿ ಸಿ ಇ ಈಸ್ ಈಕ್ವಲ್ ಟು ವಿ ಸಿ ಸಿ ಮೈನಸ್ ಐ ಸಿ ಆಫ್ ಆರ್ ಸಿ ಪ್ಲಸ್ ಆರ್ ಇ. ಈ ಎಕ್ಸ್ಪ್ರೆಷನನ್ನು ನಾವು ಬರೆದಿದ್ವಿ ಲಾಸ್ಟ್ ಕ್ಲಾಸಲ್ಲಿ, ಈ ಎರಡು ಎಕ್ಸ್ಪ್ರೆಷನನ್ನು ನಾವು ಸ್ಟಡಿ ಮಾಡಿದ್ವಿ. ದೀಸ್ ಟು ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ಸ್. ಇದು ಏನಕ್ಕೆ, ಟು ಫೈಂಡ್ ಔಟ್ ದ ಔಟ್ಪುಟ್ ವೋಲ್ಟೇಜ್ ಆ್ಯಂಡ್ ಔಟ್ಪುಟ್ ಕರೆಂಟ್ ಆಫ್ ದಿಸ್ ಸರ್ಕ್ಯೂಟ್. ಇದಾದಮೇಲೆ ಈಗ ನಾವು ಇನ್ನೆರಡು ಜೊತೆಗೆ ಇಲ್ಲಿ ಒಂದು ಕನ್ಕ್ಲೂಡ್ ಮಾಡಬೇಕಾದ್ರೆ ಏನಂತ ಹೇಳಿದ್ವಿ ಅಂದರೆ, ಔಟ್ಪುಟ್ ಕರೆಂಟ್ ಆಗಿರ್ಬೋದು, ಔಟ್ಪುಟ್ ವೋಲ್ಟೇಜ್ ಆಗಿರ್ಬೋದು, ಇದು ಎಸ್ಪೆಷಲಿ ಈ ನೆಟ್ವರ್ಕಲ್ಲಿ ಔಟ್ಪುಟ್ ಕರೆಂಟ್ ಮತ್ತು ಔಟ್ಪುಟ್ ವೋಲ್ಟೇಜ್ ಎರಡೂ ಸಹ ಬೀಟಾ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿಲ್ಲ, ಮತ್ತು ಯಾವುದೇ ಟೆಂಪರೇಚರ್ ವೇರಿಯೇಬಲ್ಗಳ ಮೇಲೆ ಇದು ಡಿಪೆಂಡ್ ಆಗಿಲ್ಲ. ಹಾಗಾಗಿ ದಿಸ್ ಸರ್ಕ್ಯೂಟ್, ದಿಸ್ ವೋಲ್ಟೇಜ್ ಡಿವೈಡರ್ ಬಯಾಸ್ಡ್ ಸರ್ಕ್ಯೂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಎನಿ ಟೆಂಪರೇಚರ್ ವೇ. ದ ಔಟ್ಪುಟ್ ಆಫ್ ದಿಸ್ ಸರ್ಕ್ಯೂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಎನಿ ಟೆಂಪರೇಚರ್ ವೇರಿಯೇಷನ್ಸ್. ಯಾವುದೇ ಟೆಂಪರೇಚರ್ ವೇರಿಯೇಷನ್ಸ್ಗಳಾದರೂ ಕೂಡ ಇದರ ಔಟ್ಪುಟ್ ವೋಲ್ಟೇಜ್ ಇರ್ಬೋದು, ಔಟ್ಪುಟ್ ಕರೆಂಟ್ ಇರ್ಬೋದು, ಯಾವುದೇ ರೀತಿಯ ಅಲ್ಲಿ ಫ್ಲೆಕ್ಚುಯೇಷನ್ ಕಂಡು ಬರೋದಿಲ್ಲ ಅನ್ನೋದನ್ನು ನಾವು ಕನ್ಕ್ಲೂಡ್ ಮಾಡಿದ್ವಿ. ಸೊ ಇದಾದ ಮೇಲೆ ನಾನು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗಬೇಕಾಗತ್ತೆ. ಯಾವುದದು ಅಂತಂದರೆ ಎಕ್ಸ್ಪ್ರೆಷನ್ ಫಾರ್ ದ ಎಂಡ್ ಪಾಯಿಂಟ್ಸ್ ಆಫ್ ಡಿ ಸಿ ಲೋಡ್ ಲೈನ್ ಆ್ಯಂಡ್ ಕ್ಯೂ ಪಾಯಿಂಟ್ ಫ್ರಮ್ ಅಪ್ರಾಕ್ಸಿಮೇಟ್ ಅನಾಲಿಸಿಸ್ ಅಂತ. ಅಂದರೆ ಪ್ರೀವಿಯಸ್ ನೋಡಿ, ಹಳೆ ಕೇಸಲ್ಲಿ ನಾವು ಡಿ ಸಿ ಲೋಡ್ ಲೈನಿಗೆ ಎಂಡ್ ಪಾಯಿಂಟ್ಸ್ ಡಿ ಸಿ ಲೋಡ್ ಲೈನ್ ಬರೀಬೇಕಪ್ಪ, ಡಿ ಸಿ ಲೋಡ್ ಲೈನ್ ಬರೀಬೇಕು ಅಂತಂದರೆ ಸ್ಯಾಚುರೇಷನ್ ಪಾಯಿಂಟು ಕಟ್ ಆಫ್ ಪಾಯಿಂಟ್ ನಮಗೆ ಗೊತ್ತಿರಬೇಕು. ಅದನ್ನು ನಾವು ಹಳೆ ಮೆಥಡಲ್ಲಿ ಮಾಡಿದ್ವಿ. ಹಳೆ ಮೆಥಡ್ ಅಂತ ಅಂದರೆ ಆ ಹಳೆ ಸರ್ಕ್ಯೂಟ್ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಆಗಿರೋ ಸರ್ಕ್ಯೂಟ್ ಏನಿತ್ತು, ಅಲ್ಲಿ ಎರಡು ಬ್ಯಾಟ್ರಿಗಳನ್ನ ಬಳಸ್ಕೊಂಡಿದ್ವಿ. ಒಂದು ಬ್ಯಾಟ್ರಿ ವಿ ಬಿ ಬಿ ಅಂತ ಹೆಸರು ಕೊಟ್ಟಿದ್ವಿ, ಇನ್ನೊಂದು ಬ್ಯಾಟ್ರಿ ವಿ ಸಿ ಸಿ ಅಂತ ಕೊಟ್ಟಿದ್ವಿ. ಆದರೆ ಈ ಸರ್ಕ್ಯೂಟಲ್ಲಿ ಏನಾಗಿದೆ, ಹಿಯರ್ ವಿ ಡೋಂಟ್ ಹ್ಯಾವ್ ಟೂ ಬ್ಯಾಟ್ರೀಸ್, ಇನ್ಸ್ಟೆಡ್ ಆಫ್ ದಟ್ ವಿ ಹ್ಯಾವ್ ಓನ್ಲಿ ಒನ್ ಬ್ಯಾಟ್ರಿ. ಹಾಗಾಗಿ ಈ ಸರ್ಕ್ಯೂಟಿಗೆ ನಾವು ಈ ಸರ್ಕ್ಯೂಟಿನ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ತೆಗೆದ್ರೆ, ಆ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಎಂಡ್ ಪಾಯಿಂಟ್ಸ್ ಆಫ್ ಲೋಡ್ ಲೈನ್ ಫೈಂಡ್ ಔಟ್ ಮಾಡಿ ಲೋಡ್ ಲೈನ್ ಡ್ರಾ ಮಾಡೋದು ಹೇಗೆ ಅನ್ನೋದೀಗ ಸ್ಟಡಿ ಮಾಡ್ತಾ ಹೋಗೋಣ. ಲೆಟ್ ಅಸ್ ಸಿ ಹೌ ಇಟ್ ಈಸ್ ಅಚೀವ್ಡ್. ಇದಾದ ನಂತರ ನೆಕ್ಸ್ಟ್ ಇದೇ ಸರ್ಕ್ಯೂಟಿನ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸಿಗೆ ಕ್ಯೂ ಪಾಯಿಂಟ್ನ ಅನಲೈಸ್ ಮಾಡಬೇಕು. ಕ್ಯೂ ಪಾಯಿಂಟ್ ಲೋಡ್ ಲೈನಿನ ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದನ್ನು ನಾವು ಅನಲೈಸ್ ಮಾಡಬೇಕಾಗತ್ತೆ. ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ಹೇಗೆ ನೋಡಿ, ಇದೇ ಸರ್ಕ್ಯೂಟು, ನನಗೆ ಇದೇ ಎಕ್ಸ್ಪ್ರೆಷನ್, ಇಲ್ಲೊಂದು ಎಕ್ಸ್ಪ್ರೆಷನ್ ಕೂಡ ಸಿಕ್ಬಿಟ್ಟಿದೆ. ಆಯಿತಾ, ಹಿಯರ್ ಐ ಹ್ಯಾವ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್. ನನ್ನ ಹತ್ರ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಇದೆ. ಈ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಏನಿದೆ, ಇದರ ನಿಮಗೆ ಗೊತ್ತಿದೆ, ಇದರ ಎಕ್ಸ್ ಆಕ್ಸಿಸ್ ಏನಿದೆ, ಇಲ್ಲಿ ನಾವು ವಿ ಸಿ ಇ ಅಥವಾ ಔಟ್ಪುಟ್ ವೋಲ್ಟೇಜನ್ನು ಪ್ಲಾಟ್ ಮಾಡ್ತೀವಿ. ಇನ್ನು ವೈ ಆಕ್ಸಿಸ್ ಏನಿದೆ, ಇಲ್ಲಿ ಕಲೆಕ್ಟರ್ ಕರೆಂಟ್ ಐ ಸಿನ ನಾವು ಪ್ಲಾಟ್ ಮಾಡ್ತೀವಿ. ವಿ ಸಿ ಇ ಮತ್ತು ಐ ಸಿ ಈ ಎರಡನ್ನು ಈ ಕಡೆ ವೈ ಆಕ್ಸಿಸಲ್ಲಿ ಐ ಸಿನ, ಎಕ್ಸ್ ಆಕ್ಸಿಸಲ್ಲಿ ವಿ ಸಿ ಇನ ನಾವು ಪ್ಲಾಟ್ ಮಾಡ್ತಾ ಹೋಗ್ತೀವಿ. ವ್ಯಾಲ್ಯೂಸ್ ಅದರಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ, ಅದಕ್ಕೆ ತಕ್ಕ ಹಾಗೆ ಗ್ರಾಫ್ ಬರ್ತಾ ಹೋಗುತ್ತೆ. ಸೇ ನನಗೆ ಹೀಗೆಲ್ಲೋ ಒಂದು ಕರ್ವ್ ಬರುತ್ತೆ ಅಂತ ಇಟ್ಕೊಳ್ಳಿ. ಲೆಟ್ ಇಟ್ ಬಿ, ಎಂಡ್ ಪಾಯಿಂಟ್ಸನ್ನು ಫೈಂಡ್ ಔಟ್ ಮಾಡೋದು ಮಾತ್ರ ನಮ್ಮ ಕೆಲಸ. ಈಗ ಕರ್ವ್ ಬರೆಯೋದು ಬೇಡ, ಜಸ್ಟ್ ಲೆಟ್ ಅಸ್ ಫೈಂಡ್ ಔಟ್ ದ ಎಂಡ್ ಪಾಯಿಂಟ್ಸ್. ಆಯಿತಾ, ಜೊತೆಗೆ ಇಲ್ಲಿ ಇನ್ನೊಂದು ಏನು ಅಂತಂದರೆ, ಕರ್ವ್ ಕೊಟ್ಟಿಲ್ಲ ನೋಡಿ. ಕರ್ವ್ ಕೊಡದೇ ಇದ್ದಾಗ ಡಿ ಸಿ ಲೋಡ್ ಲೈನ್ ಬರೆದ್ಬಿಟ್ಟು ಕ್ಯೂ ಪಾಯಿಂಟ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗತ್ತೆ. ಕರ್ವ್ ಕೊಟ್ಟಿದ್ರೆ ಏನಂತ ಹೇಳ್ಕೋಬಹುದು, ಲೋಡ್ ಲೈನು ಮತ್ತು ಕರ್ವ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲೇ ಕ್ಯೂ ಪಾಯಿಂಟ್ ಇದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಕರ್ವ್ ಇಲ್ಲ, ವಿಥೌಟ್ ದ ಕರ್ವ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕ್ಯೂ ಪಾಯಿಂಟ್ ಆನ್ ದ ಡಿ ಸಿ ಲೋಡ್ ಲೈನ್. ಹಾಗಾಗಿ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗತ್ತೆ. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ.
ಆಯ್ತಾ. ಸೊ ಈಗ ನೋಡಿ, ನನಗೆ ಬೇಕಾಗಿರುವಂಥ ಈಕ್ವೇಷನ್ ಇದು, ಹಾಗಾಗಿ ನಾನು ಇದನ್ನು ಈಕ್ವೇಷನ್ ಒನ್ ಅಂತ ಕರ್ಕೊಳ್ತೀನಿ. ಯಾವುದನ್ನು? ಈ ಈಕ್ವೇಷನ್ನ ಈಕ್ವೇಷನ್ ಒನ್ ಅಂತ ನಾನು ಕರ್ಕೊಳ್ತೀನಿ. ಸೊ ಈಗ ಇಲ್ಲಿ ನೋಡ್ಕೊಳ್ಳೋಣ, ನಮಗೆ ಈಗ ಫಸ್ಟ್ ನನಗೀಗ ಸ್ಯಾಚುರೇಷನ್ ಪಾಯಿಂಟ್ ನಾನು ಫೈಂಡ್ ಔಟ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಆಯಿತಾ. ಅಥವಾ ಕಟ್ ಆಫ್ ಪಾಯಿಂಟ್ನ ನಾನು ಫೈಂಡ್ ಔಟ್ ಮಾಡಬೇಕು ಅಂತ. ಕಟ್ ಆಫ್ ಪಾಯಿಂಟ್ ಬರುವಂಥದ್ದು ಎಲ್ಲಿ? ಕಟ್ ಆಫ್ ಪಾಯಿಂಟ್ ಬರುವಂಥದ್ದು ಎಕ್ಸ್ ಆಕ್ಸಿಸಲ್ಲಿ. ಎಕ್ಸ್ ಆಕ್ಸಿಸಲ್ಲಿ ಏನಾಗಿರುತ್ತೆ? ವಿ ಸಿ ಮಾತ್ರ ವ್ಯಾಲ್ಯೂ ಇರುತ್ತೆ, ಆದರೆ ಐ ಸಿಗೆ ಯಾವುದೇ ರೀತಿ ವ್ಯಾಲ್ಯೂ ಇರೋದಿಲ್ಲ. ಸೊ ಅಂದರೆ ಡ್ಯೂರಿಂಗ್ ಕಟ್ ಆಫ್, ಡ್ಯೂರಿಂಗ್ ದ ಕಟ್ ಆಫ್, ಕಟ್ ಆಫ್ ಮೋಡಲ್ಲಿ ಟ್ರಾನ್ಸಿಸ್ಟರ್ ಕಟ್ ಆಫ್ ಮೋಡಲ್ ಇದ್ದಾಗ ಟ್ರಾನ್ಸಿಸ್ಟರಲ್ಲಿ ಯಾವುದೇ ರೀತಿ ಕರೆಂಟ್ ಫ್ಲೋ ಆಗ್ತಿರೋದಿಲ್ಲ. ಹಾಗಾಗಿ ಕಲೆಕ್ಟರ್ ಕರೆಂಟ್ ವ್ಯಾಲ್ಯೂ ಏನಾಗಿರುತ್ತೆ? ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಅದು ಝೀರೋ ಇರುತ್ತೆ, ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಕಲೆಕ್ಟರ್ ಕರೆಂಟಲ್ಲಿ ಝೀರೋ ಇದೆ ಅಂತ ಅಂದರೆ ಈ ಈಕ್ವೇಷನ್ನಲ್ಲಿ ಡ್ಯೂರಿಂಗ್ ದ ಕಟ್ ಆಫ್ ಆಯ್ತಾ, ಅಥವಾ ಆ್ಯಟ್ ಕಟ್ ಆಫ್, ಆ್ಯಟ್ ಕಟ್ ಆಫ್ ಕಂಡೀಷನ್ ಆಯಿತಾ. ಸೊ ಆ್ಯಟ್ ಕಟ್ ಆಫ್, ಕಟ್ ಆಫ್ ಆ್ಯಟ್ ಕಟ್ ಆಫ್ ಕಂಡೀಷನ್ ಅಥವಾ ಕಟ್ ಆಫ್ ಮೋಡ್, ಆ್ಯಟ್ ಕಟ್ ಆಫ್ ಮೋಡ್ ಐ ಸಿ ಈಸ್ ಈಕ್ವಲ್ ಟು ಝೀರೋ. ಸೊ ಐ ಸಿ ಝೀರೋ ಆದರೆ ಈ ಈಕ್ವೇಷನ್ ಏನಾಗುತ್ತೆ ಅಲ್ಲಿಗೆ? ಈಕ್ವೇಷನ್ ಒನ್ ಈಸ್ ಈಕ್ವಲ್ ಟು, ವಿಚ್ ಇಂಪ್ಲೈಸ್ ವಿ ಸಿ ಇ ಈಸ್ ಈಕ್ವಲ್ ಟು ವಿ ಸಿ ಸಿ. ಏನಿಲ್ಲಿ ವಿ ಸಿ ಸಿ ವ್ಯಾಲ್ಯೂ ಅಪ್ಲೈ ಮಾಡಿರ್ತೀವಿ, ಅದೇ ವಿ ಸಿ ಇ ಕಟ್ ಆಫ್ ಬಂದ್ಬಿಡತ್ತೆ. ಸೊ ಹಾಗಾಗಿ ಸೆ ಸಮ್ವೇರ್ ಹಿಯರ್ ವಿ ಗಾಟ್ ದ ಕಟ್ ಆಫ್ ಪಾಯಿಂಟ್, ಅದನ್ನ ನಾನು ವಿ ಸಿ ಇ ಕಟ್ ಆಫ್ ಅಂತ ಬರಿತೀನಿ. ವಿ ಸಿ ಇ ಕಟ್ ಆಫ್ ಅಂತ ಬರ್ಕೊಂಡೆ. ಸೊ ಇಲ್ಲಿ ವಿ ಸಿ ಇದು ಕೂಡ ಇಲ್ಲೂ ಬೇಕಾದ್ರೆ ಬರ್ಕೋಬಹುದು, ವಿ ಸಿ ಇ ಕಟ್ ಆಫ್ ಅಂತ ಬರಿಬಹುದು. ಇನ್ನು ಐ ಸಿ ಸ್ಯಾಚುರೇಷನ್, ಸ್ಯಾಚುರೇಷನ್ ಪಾಯಿಂಟ್ ಬರುವಂಥದ್ದು ಇಲ್ಲಿ. ಸ್ಯಾಚುರೇಷನ್ ಪಾಯಿಂಟ್ ಬರೋದು ಯಾವಾಗ? ಟ್ರಾನ್ಸಿಸ್ಟರ್ ಸ್ಯಾಚುರೇಷನ್ ಮಾಡಲ್ ಇದ್ದಾಗ. ಟ್ರಾನ್ಸಿಸ್ಟರ್ ಸ್ಯಾಚುರೇಷನ್ ಮಾಡಲ್ ಇದ್ದಾಗ ಕಲೆಕ್ಟರಿಂದ ಎಮಿಟರ್ಗೆ ವಿತೌಟ್ ಎನಿ ಏನು ಅಪೋಸಿಷನ್ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಆಗ ಈ ಕಲೆಕ್ಟರ್ ಮತ್ತು ಎಮಿಟರ್ ಮಧ್ಯದಲ್ಲಿ ಯಾವುದೇ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗಲ್ಲ, ವಿ ಸಿ ಆ ಟೈಮಲ್ಲಿ ಏನಾಗುತ್ತೆ? ಝೀರೋ ಬರುತ್ತೆ. ಹಾಗಾಗಿ ಆ್ಯಟ್ ಸ್ಯಾಚುರೇಷನ್, ಆ್ಯಟ್ ಸ್ಯಾಚುರೇಷನ್ ವಿ ಸಿ ಇ ಈಸ್ ಈಕ್ವಲ್ ಟು ಝೀರೋ. ವಿ ಸಿ ಇ ಝೀರೋ ಆಗುತ್ತೆ ಅಂದರೆ ಈಕ್ವೇಷನ್ ಒನ್ ಏನಾಗುತ್ತೆ ಅಲ್ಲಿಗೆ? ವಿ ಸಿ ಇ ಝೀರೋ ಆಗುತ್ತೆ ಅಂದರೆ ಈಕ್ವೇಷನ್ ಒನ್ನನ್ನು ನಾವು ಐ ಸಿಗೆ ಈಕ್ವೇಟ್ ಮಾಡಿ ಬರೆದ್ರೆ ಏನಾಗುತ್ತೆ ನೋಡ್ತಾ ಹೋಗೋಣ, ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಆಗ ಈಕ್ವೇಷನ್ನು ಈ ಥರ ಬರುತ್ತೆ ನಮಗೆ, ಐ ಸಿ ಈಸ್ ಈಕ್ವಲ್ ಟು ಈಕ್ವೇಷನ್ ಒನ್, ಈಕ್ವೇಷನ್ ಒನ್ ವಿಚ್ ಇಂಪ್ಲೈಸ್ ಐ ಸಿ ಈಸ್ ಈಕ್ವಲ್ ಟು, ಐ ಸಿ ಈಸ್ ಈಕ್ವಲ್ ಟು ವಿ ಸಿ ಸಿ, ವಿ ಸಿ ಸಿ ಡಿವೈಡೆಡ್ ಬೈ, ಡಿವೈಡೆಡ್ ಬೈ ಆರ್ ಸಿ ಪ್ಲಸ್ ಆರ್ ಇ ಅಂತ ಬರಿಬಹುದು, ಗೊತ್ತಾಯ್ತಲ್ಲ. ಸೊ ಇದನ್ನು ವಿಚ್ ಈಸ್ ಈಕ್ವಲ್ ಟು ಐ ಸಿ ಸ್ಯಾಚುರೇಷನ್, ಐ ಸಿ ಐ ಸಿ ಸ್ಯಾಟ್ ಅಂತ ಬರೆದಿದ್ದೀನಿ ಶಾರ್ಟ್ ಫಾರ್ಮಲ್ಲಿ. ಅದು ಸಮ್ವೇರ್ ಹಿಯರ್ ಇಲ್ಲೇ ಎಲ್ಲೋ ಒಂದು ಕಡೆ ಎಕ್ಸ್ ಆಕ್ಸಿಸ್ ಮೇಲೆ ಬರುತ್ತೆ, ಆಯಿತಾ. ಅದನ್ನು ನಾನು ಇಲ್ಲಿ ಬರ್ಕೊಳ್ತೀನಿ, ಐ ಸಿ ಸ್ಯಾಚುರೇಷನ್, ಐ ಸಿ ಸ್ಯಾಟ್ ಅಂತ ಬರೆದೆ. ಸೊ ಈ ಎರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡಿದಾಗ ನನಗೇನು ಬಂತು? ಐ ಗಾಟ್ ದ ಲೋಡ್ ಲೈನ್. ಆಯ್ತಪ್ಪ, ಈಗ ಇಲ್ಲಿ ಯಾವುದೋ ಒಂದು ನನಗೆ ಟ್ರಾನ್ಸಿಸ್ಟರ್ದು ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಇದ್ದರೆ ಎರಡು ಇಂಟರ್ಸೆಕ್ಟ್ ಆಗಿ ಅಲ್ಲಿ ಕ್ಯೂ ಪಾಯಿಂಟ್ ಬರ್ತೈತೆ, ಆದರೆ ಇಲ್ಲಿ ಯಾವುದು ಆ ಥರ ಕರ್ವ್ ಇಲ್ಲ. ಈಗ ನಾವೇನು ಮಾಡಬೇಕು? ಕ್ಯೂ ಪಾಯಿಂಟನ್ನು ಅನಲೈಸ್ ಮಾಡಬೇಕು. ಸೊ ಈಗ ನನಗೆ ಸ್ಯಾಚುರೇಷನ್ ಪಾಯಿಂಟ್ ಗೊತ್ತಾಯಿತು, ಕಟ್ ಆಫ್ ಪಾಯಿಂಟ್ ಗೊತ್ತಾಯಿತು. ಸೊ ಈಗ ನಾನೇನು ಫೈಂಡ್ ಔಟ್ ಮಾಡಬೇಕಾಗಿದೆ? ಐ ನೀಡ್ ಟು ಅನಲೈಸ್ ದಿ ಕ್ಯೂ ಪಾಯಿಂಟ್, ಕ್ಯೂ ಪಾಯಿಂಟನ್ನು ಅನಲೈಸ್ ಮಾಡಬೇಕಾಗತ್ತೆ. ಸೊ ಹೇಗೆ ಕ್ಯೂ ಪಾಯಿಂಟ್ನ ನೋಡೋದು, ಯಾವ ಥರ ಫೈಂಡ್ ಔಟ್ ಮಾಡೋದು ನೋಡ್ತಾ ಹೋಗೋಣ. ಸೊ ಈಗ ವಿ ಟುದು ಎಕ್ಸ್ಪ್ರೆಷನ್ ನಮಗೆ ಇಲ್ಲಿ ಗೊತ್ತಿತ್ತು. ಸೊ ಆ ವಿ ಟು ಎಕ್ಸ್ಪ್ರೆಷನ್ ಏನು ಬರ್ಕೊಳ್ಳೋಣ, ಆಯಿತಾ. ಸೊ ವಿ ಟುದು ಎಕ್ಸ್ಪ್ರೆಷನ್ ಏನಂತ ಗೊತ್ತಿದೆ ಅಂತಂದರೆ ಈ ಥರ ಇತ್ತಪ್ಪ, ವಿ ಟು ಈಸ್ ಈಕ್ವಲ್ ಟು, ಸಾರಿ ವಿ ಟು ಎಕ್ಸ್ಪ್ರೆಷನ್ ಇಲ್ಲಿ ನಮಗೆ ಬೇಕಾಗೋದಿಲ್ಲ. ಬದಲಿಗೆ ನಾವೇನು ಮಾಡೋಣ ಅಂತಂದರೆ ಈ ಇಂಟರ್ನ್ ಇಲ್ಲಿ ಏನು ಈ ಬೇಸ್ ಎಮಿಟರ್ ಸರ್ಕ್ಯೂಟ್ ಏನಿದೆ ಇದಕ್ಕೆ ಕೆ ವಿ ಎಲ್ನ ಅಪ್ಲೈ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಪ್ಲೈ ಕೆ ವಿ ಎಲ್ ಟು ಬೇಸ್ ಎಮಿಟರ್ ಸರ್ಕ್ಯೂಟ್. ಇದು ನೆನ್ನೆ ಕೂಡ ನಾನು ಮಾಡಿ ತೋರಿಸಿದ್ದೀನಿ. ಸೊ ಆ ಥರ ಮಾಡಿದಾಗ ನಮಗೆ ಈಕ್ವೇಷನ್ ಏನು ಬಂದಿತ್ತು ಅಂತಂದರೆ, ಸೊ ಈ ಥರ ಎಕ್ಸ್ಪ್ರೆಷನ್ ಬಂದಿತ್ತು, ಅದನ್ನ ವಿ ಟುಗೆ ನಾವು ಈಕ್ವೇಟ್ ಮಾಡಿ ಬರೆದಿದ್ವಿ. ಯಾವುದು ಅಂತಂದರೆ ವಿ ಟು ಮೈನಸ್ ವಿ ಬಿ ಇ ಈಸ್ ಈಕ್ವಲ್ ಟು ಐ ಇ ಇಂಟು ಆರ್ ಇ ಅಂತ ಎಕ್ಸ್ಪ್ರೆಷನ್ ಬಂದಿತ್ತು. ಇದನ್ನು ನಾವು ಈ ಎಕ್ಸ್ಪ್ರೆಷನ್ನ ಈಗ ಐ ಇಗೆ ಈಕ್ವೇಟ್ ಮಾಡಿದ್ರೆ ಏನಾಗಿರುತ್ತೆ ಅಂತ ಅಂದರೆ ಈ ಥರ ಈಕ್ವೇಷನ್ ಬಂದ್ಬಿಡುತ್ತೆ. ಐ ಇ ಈಸ್ ಈಕ್ವಲ್ ಟು ಐ ಇ ಈಸ್ ಈಕ್ವಲ್ ಟು ವಿ ಟು ಮೈನಸ್ ವಿ ಬಿ ಇ ಈಸ್ ಈಕ್ವಲ್ ಟು
ಆರ್ ಇ ಅಂತ ಬರದೆ ಆಯ್ತಲ್ಲ. ಸೊ ಈ ಥರ ಈಕ್ವೇಷನ್ ಬಂದಿದೆ. ಆದರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಈ ಸರ್ಕ್ಯೂಟ್ ಯಾವ ಥರ ಇದೆ ಅಂತ ಅಂದರೆ, ದಿಸ್ ಸರ್ಕ್ಯೂಟ್ ಈಸ್ ಅಂಡರ್ ಜೀರೋ ಸಿಗ್ನಲ್ ಕಂಡೀಷನ್. ಜೀರೋ ಸಿಗ್ನಲ್ ಕಂಡೀಷನ್ನಲ್ಲಿದೆ. ಏನು ಸರ್ ಜೀರೋ ಸಿಗ್ನಲ್ ಕಂಡೀಷನ್ ಅಂದರೆ, ನಾನು ಇದಕ್ಕೆ ಯಾವುದೇ ಎ ಸಿ ಸಿಗ್ನಲ್ನ ಅಪ್ಲೈ ಮಾಡಿಲ್ಲ. ಅಪ್ಲೈ ಮಾಡಿರೋದು ಏನಿದ್ರು ಡಿ ಸಿ ಬಯಾಸಿಂಗ್ ವೋಲ್ಟೇಜನ್ನು ಮಾತ್ರ. ಇಲ್ಲಿ ಯಾವುದೇ ಆಲ್ಟರ್ನೇಟಿಂಗ್ ಸೋರ್ಸನ್ನು ಎ ಸಿ ಸೋರ್ಸನ್ನು ಕನೆಕ್ಟ್ ಮಾಡಿಲ್ಲ, ಹಾಗಾಗಿ ಜೀರೋ ಸಿಗ್ನಲ್ ಕಂಡೀಷನ್ನಲ್ಲಿದೆ. ಇಲ್ಲಿ ಫ್ಲೋ ಆಗುವಂಥ ಬೇಸ್ ಕರೆಂಟ್ ಏನಿದೆ, ಐ ಬಿ ವ್ಯಾಲ್ಯೂ, ಅದು ತುಂಬ ನೆಗ್ಲಿಜಬಲ್ ಇರುತ್ತೆ, ತುಂಬ ನೆಗ್ಲಿಜಬಲ್ ವ್ಯಾಲ್ಯೂನ ಬೇಸ್ ಕರೆಂಟ್ ಇರುತ್ತೆ. ಸೊ ಹಾಗಾಗಿ ಬೇಸ್ ಕರೆಂಟ್ ನೆಗ್ಲಿಜಬಲ್ ಇದೆ ಅಂತಂದರೆ, ನಿಮಗೆ ಸ್ಟಾರ್ಟಿಂಗೇ ನಾನೊಂದು ಫಾರ್ಮುಲಾ ಹೇಳಿದ್ದೆ ಏನಪ್ಪ ಅಂತಂದರೆ, ಐ ಇ ಈಸ್ ಈಕ್ವಲ್ ಟು ಐ ಸಿ ಪ್ಲಸ್ ಐ ಬಿ ಅಂತ. ಸೊ ಈ ಬೇಸ್ ಕರೆಂಟ್ ನೆಗ್ಲಿಜಬಲ್ ಆಯಿತು ಅಂತ ಅಂದರೆ ಆಗೇನಾಗುತ್ತೆ, ಐ ಸಿ ಐ ಇ ಅಪ್ರಾಕ್ಸಿಮೇಟ್ಲಿ ಬಿಕಮ್ಸ್ ಈಕ್ವಲ್ ಟು ಐ ಸಿ ಆಗಿಬಿಡುತ್ತೆ. ಆಯಿತಾ? ಸೊ ಹಾಗಾಗಿ ನಾನು ಇಲ್ಲಿ ಬರ್ಕೊಳ್ತೀನಿ, ಸಿನ್ಸ್ ಐ ಇ ಅಪ್ರಾಕ್ಸಿಮೇಟ್ಲಿ ಈಸ್ ಈಕ್ವಲ್ ಟು ಐ ಸಿ, ಐ ಇ ಅಪ್ರಾಕ್ಸಿಮೇಟ್ಲಿ ಈಸ್ ಈಕ್ವಲ್ ಟು ಐ ಸಿ ಆಗಿರೋದ್ರಿಂದ ಈ ಈಕ್ವೇಷನ್ ಏನಾಗುತ್ತೆ ಅಂತ ಅಂದರೆ, ಐ ಸಿ ಈಸ್ ಈಕ್ವಲ್ ಟು ಐ ಸಿ ಈಸ್ ಈಕ್ವಲ್ ಟು ವಿ ಟು ಮೈನಸ್ ವಿ ಬಿ ಇ ಹೋಲ್ ಡಿವೈಡೆಡ್ ಬೈ ಆರ್ ಇ ಅಂತ ಆಗುತ್ತೆ. ಈ ಐ ಸಿ ಇದೆಯಲ್ಲ, ಇದನ್ನೇ ನಾವು ಐ ಸಿ ಕ್ಯೂ ಅಂತ ಕರ್ಕೊಳ್ತೀವಿ. ಆಯ್ತಲ್ಲ, ಯಾಕೆ ಹೀಗೆ ಕರ್ಕೊಳ್ತೀವಿ ಐ ಸಿ ಈಸ್ ಈಕ್ವಲ್ ಟು ಐ ಸಿ ಕ್ಯೂ ಅಂತ ಅಂದರೆ, ನೋಡಿ ನಿನ್ನೆ ನಾನೊಂದು ಡೆಫಿನೇಷನ್ ಹೇಳಿದೆ ನಿಮಗೆ ಕ್ಯೂ ಪಾಯಿಂಟ್ಗೆ. ಇಟ್ ಈಸ್ ಅ ಪಾಯಿಂಟ್ ಆನ್ ದ ಡಿ ಸಿ ಲೋಡ್ ಲೈನ್ ಅಟ್ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಆ್ಯಂಡ್ ಕರೆಸ್ಪಾಂಡಿಂಗ್ ಝೀರೋ ಸಿಗ್ನಲ್ ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ಅಂತ. ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಇದ್ದಂಥ ಟೈಮಲ್ಲಿ, ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಇದ್ದಂಥ ಟೈಮಲ್ಲಿ ಬರೋ ಅಂತಹ, ಮತ್ತು ಝೀರೋ ಸಿಗ್ನಲ್ ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ಅಂದರೆ, ಈಗ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಅಂದರೆ ಯಾವುದೇ ಎ ಸಿ ಸಿಗ್ನಲ್ನ ಕೊಡದೇ ಇದ್ದಂಥ ಟೈಮಲ್ಲಿ ಸರ್ಕ್ಯೂಟಲ್ಲಿ ಫ್ಲೋ ಆಗ್ತಿರೋ ಕಲೆಕ್ಟರ್ ಕರೆಂಟು. ಝೀರೋ ಸಿಗ್ನಲ್ ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ಅಂತ ಅಂದರೆ ಸರ್ಕ್ಯೂಟಿಗೆ ಯಾವುದೇ ಸಿಗ್ನಲ್ನ ಕೊಡದೇ ಇದ್ದಾಗ ಇದ್ದಂತಹ ವಿ ಸಿ ಇ ವ್ಯಾಲ್ಯೂ, ಅದನ್ನು ನಾವೇನಂತ ಕರ್ಕೊಳ್ತೀವಿ, ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್, ಝೀರೋ ಸಿಗ್ನಲ್ ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ಅಂತ. ಗೊತ್ತಾಯ್ತಾ? ಸೊ ಹಾಗಾದರೆ ಡಿ ಸಿ ಲೋಡ್ ಲೈನ್ ಅಂದರೆ ಏನಂತ, ಸಾರಿ, ಕ್ಯೂ ಪಾಯಿಂಟ್ ಅಂತಂದರೆ ಏನಂತ ಹೇಳ್ಬೋದು, ಕ್ಯೂ ಪಾಯಿಂಟ್ ಈಸ್ ಅ ಪಾಯಿಂಟ್ ಆನ್ ದ ಡಿ ಸಿ ಲೋಡ್ ಲೈನ್ ವಿತ್ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಆ್ಯಂಡ್ ಕರೆಸ್ಪಾಂಡಿಂಗ್ ಝೀರೋ ಸಿಗ್ನಲ್ ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ಅಂತ ಹೇಳಿದ್ವಿ. ಸೊ ಹಾಗಾಗಿ ಇಲ್ಲಿ ನೋಡಿ, ಝೀರೋ ಸಿಗ್ನಲ್ ಕಂಡೀಷನ್ ಇದ್ದಾಗಲೇ ಐ ಸಿ ಈಸ್ ಈಕ್ವಲ್ ಟು ಐ ಇ ಆಗುವಂಥದ್ದು, ಐ ಸಿ ಅಪ್ರಾಕ್ಸಿಮೇಟ್ಲಿ ಈಸ್ ಈಕ್ವಲ್ ಟು ಐ ಇ ಆಗುವಂಥದ್ದು, ಅದನ್ನ ಇಲ್ಲಿ ಬರೆದಿದ್ದೀನಿ. ಹಾಗಾಗಿ ನನಗೆ ಐ ಸಿ ಈಕ್ವೇಷನ್ ಈ ಥರ ಬಂದಿದೆ. ಈ ಐ ಸಿನೇ ಐ ಸಿ ಕ್ಯೂ, ಬೇರೆ ಏನೂ ಅಲ್ಲ. ಹಾಗಾಗಿ ಈಸ್ ಈಕ್ವಲ್ ಟು ಐ ಸಿ ಕ್ಯೂ ಅಂತ ಬರ್ಕೊಂಡೆ. ಆಯ್ತಲ್ಲ? ಸೊ ಇದನ್ನು ನಾನು ಬಾಕ್ಸ್ ಹಾಕ್ತೀನಿ. ಯಾಕೆ ಅಂತಂದರೆ, ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಕ್ಯೂ, ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಕಾಂಪೊನೆಂಟ್ ಆಫ್ ಕ್ಯೂ ಪಾಯಿಂಟ್, ಕಲೆಕ್ಟರ್ ಕರೆಂಟ್ ಕಾಂಪೊನೆಂಟ್ ಆಫ್ ಕ್ಯೂ ಪಾಯಿಂಟ್. ಅಂದರೆ ಈ ಕರೆಂಟ್ ಆಕ್ಸಿಸ್ ಅಥವಾ ವೈ ಆಕ್ಸಿಸ್ ಮೇಲೆ ಕ್ಯೂ ಪಾಯಿಂಟಿನ ಪೊಸಿಷನ್ನ ಡಿಟರ್ಮಿನ್ ಮಾಡ್ಕೋಬೇಕಲ್ಲ. ಸೊ ಅದು ಬರುವಂಥದ್ದು ಇದರಿಂದ, ಈ ಈಕ್ವೇಷನ್ ಇದೆ. ಅದಕ್ಕೆ ಇದನ್ನು ಐ ಸಿ ಕ್ಯೂ ಅಂತ ಕರ್ಕೊಂಡೆ. ಸೊ ಐ ಸಿ ಕ್ಯೂ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ವಿ ಸಿ ಕ್ಯೂ. ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದಪ್ಪ ವಿ ಸಿ ಕ್ಯೂನ ಅಂತಂದರೆ, ಅದು ಅಷ್ಟೇ, ಅದೇನು ತುಂಬ ಕಾಂಪ್ಲಿಕೇಶನ್ ಇಲ್ಲ. ಈ ಐ ಸಿ ಕ್ಯೂ ವ್ಯಾಲ್ಯೂ ಬರುತ್ತಲ್ಲ, ಈ ಈಕ್ವೇಷನ್ನಲ್ಲಿ ಈ ಐ ಸಿ ಇರೋ ಜಾಗದಲ್ಲಿ ಐ ಸಿ ಕ್ಯೂ ಹಾಕಿದ್ರೆ ಆಯಿತು. ಈ ಈಕ್ವೇಷನ್ ಹಾಕ್ಕೊಂಡಾಗ ನನಗೆ ಐ ಸಿ ಕ್ಯೂ ವ್ಯಾಲ್ಯೂ ಸಿಗುತ್ತೆ. ಇಫ್ ಐ ಸಬ್ಸ್ಟಿಟ್ಯೂಟ್ ಸೇಮ್ ಐ ಸಿ ಕ್ಯೂ ವ್ಯಾಲ್ಯೂ ಇನ್ ಪ್ಲೇಸ್ ಆಫ್ ಐ ಸಿ ಆಫ್ ದಿಸ್ ಎಕ್ಸ್ಪ್ರೆಷನ್ ಐಲ್ ಗೆಟ್ ವಿ ಸಿ ಇ ಕ್ಯೂ. ಸೊ ಆಗ ನೋಡಿ, ಅದನ್ನು ಇಲ್ಲಿ ಬರ್ಕೊಳ್ತೀನಿ, ಫ್ರಮ್ ಈಕ್ವೇಷನ್ ಒನ್, ಫ್ರಮ್ ಅಥವಾ ಓಕೆ ಫ್ರಮ್ ಒನ್ ಫ್ರಮ್ ಒನ್. ಸೊ ಅಲ್ಲೇನು ಮಾಡ್ಕೋತೀನಿ, ಆ ಈಕ್ವೇಷನ್ ಒನ್ನಲ್ಲಿ ನಾನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಅಲ್ಲಿ ಐ ಸಿ ಇರೋ ಜಾಗದಲ್ಲಿ ಐ ಸಿ ಇ ಕ್ಯೂನ ಹಾಕ್ಕೊಳ್ತೀನಿ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ, ಈಕ್ವೇಷನ್ ನನಗೆ ಈ ಥರ ಆಗುತ್ತಾಗ, ವಿ ಸಿ ಇ ಈಸ್ ಈಕ್ವಲ್ ಟು ವಿ ಸಿ ಸಿ ಮೈನಸ್, ನೋಡಿ ಐ ಸಿ ಇರೋ ಜಾಗದಲ್ಲಿ ಐ ಸಿ ಕ್ಯೂ ಆಫ್ ಆರ್ ಸಿ ಪ್ಲಸ್ ಆರ್ ಇ ಅಂತ ನಾನು ಬರ್ಕೊಂಡೆ. ಸೊ ಈ ಇದೇನು ಕೊಡುತ್ತೆ, ಈ ಎಕ್ಸ್ಪ್ರೆಷನ್ ಕೊಡುವಂಥದ್ದು ಕ್ಯೂ ಪಾಯಿಂಟಿನ ವೋಲ್ಟೇಜ್ ಕಾಂಪೊನೆಂಟು, ಈ ಎಕ್ಸ್ಪ್ರೆಷನ್ನು ಕ್ಯೂ ಪಾಯಿಂಟಿನ ಕರೆಂಟ್ ಕಾಂಪೊನೆಂಟನ್ನು ಕೊಟ್ಟರೆ ಈ ಎಕ್ಸ್ಪ್ರೆಷನ್ನು ಕ್ಯೂ ಪಾಯಿಂಟಿನ ವೋಲ್ಟೇಜ್ ಕಾಂಪೊನೆಂಟ್ನ ಕೊಡುತ್ತೆ. ಈ ಎಕ್ಸ್ಪ್ರೆಷನ್ ನಾನು ಸೈಡಲ್ಲಿ ಈ ಕಡೆ ಸಪ್ರೇಟಾಗಿ ಬರಿತೀನಿ. ನೋಡಿ, ಇದರಿಂದ ನನಗೆ ಇಲ್ಲೆಲ್ಲೋ ಒಂದು ಕಡೆ ಐ ಸಿ ಕ್ಯೂ ಸಿಗುತ್ತೆ. ಆಯಿತಾ? ಸೊ ಕರೆಸ್ಪಾಂಡಿಂಗ್ ಆಗಿ ಈ ಕಡೆ ಎಲ್ಲೋ ಒಂದು ಕಡೆ ವಿ ಸಿ ಇ ಕ್ಯೂ ನನಗೆ ಸಿಗುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ಸಮ್ವೇರ್ ಹಿಯರ್ ಐ ವಿಲ್ ಗೆಟ್ ದ
ಕ್ಯೂ ಪಾಯಿಂಟ್. ಇದಕ್ಕೆ ಒಂದು ನ್ಯೂಮರಿಕಲ್ ಎಕ್ಸಾಂಪಲ್ನು ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಈಗೇನೇನು ಕಲ್ತ್ಕೊಂಡ್ವಿ ಅಂತಂದರೆ, ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್ಗೆ ಔಟ್ಪುಟ್, ವೋಲ್ಟೇಜ್ ಡಿವೈಡರ್ ನೆಟ್ವರ್ಕ್, ವೋಲ್ಟೇಜ್ ಡಿವೈಡರ್ ಬಯಾಸ್ಡ್ ಟ್ರಾನ್ಸಿಸ್ಟರ್ ನೆಟ್ವರ್ಕ್ ಏನಿದೆ ಅದರ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಬರೆಯೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ವಿ. ಅದಾದಮೇಲೆ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಏನಿರುತ್ತಲ್ಲ, ಸೊ ಅದನ್ನು ಅದರಲ್ಲಿ ಎಂಡ್ ಪಾಯಿಂಟ್ಸ್ ಆಫ್ ಲೋಡ್ ಲೈನ್ ಅಂದರೆ ಎಂಡ್ ಪಾಯಿಂಟ್ಸ್ ಆಫ್ ಲೋಡ್ ಲೈನ್ನ ಫೈಂಡ್ ಔಟ್ ಮಾಡೋದು ಹೇಗೆ, ಆ ಲೋಡ್ ಲೈನ್ ಮೇಲೆ ಕ್ಯೂ ಪಾಯಿಂಟ್ನ ಡಿಟರ್ಮಿನ್ ಮಾಡೋದು ಹೇಗೆ, ಇಷ್ಟನ್ನು ನಾವು ಈಗ ತಿಳ್ಕೊಂಡ್ವಿ. ಇದಾದಮೇಲೆ ಒಂದು ನ್ಯೂಮರಿಕಲ್ ಎಕ್ಸಾಂಪಲ್ನ ನಾವು ಸಾಲ್ವ್ ಮಾಡೋಣ. ಒಂದು ಸಿಂಪಲ್ ನ್ಯೂಮರಿಕಲ್ ಎಕ್ಸಾಂಪಲ್ ಇದೆ, ಲೆಟ್ ಅಸ್ ಸಾಲ್ವ್ ದಟ್ ಸಿಂಪಲ್ ನ್ಯೂಮರಿಕಲ್ ಎಕ್ಸಾಂಪಲ್. ಏನದು ಅಂತ ಅಂದರೆ, ಫೈಂಡ್ ದ ಎಂಡ್ ಪಾಯಿಂಟ್ಸ್ ಆಫ್, ಕೇಳಿಸ್ಕೊಳ್ಳಿ ಕ್ಲೀನಾಗೆ, ಫೈಂಡ್ ದ ಎಂಡ್ ಪಾಯಿಂಟ್ಸ್ ಆಫ್ ಲೋಡ್ ಲೈನ್ ಫಾರ್ ದ ಗಿವನ್ ಸರ್ಕ್ಯೂಟ್. ಫಾರ್ ದ ಗಿವನ್ ಸರ್ಕ್ಯೂಟ್ ಯಾವುದದು ಸರ್ಕ್ಯೂಟು ನೋಡ್ತಾ ಹೋಗೋಣ. ಫೈಂಡ್ ದಿ ಎಂಡ್ ಪಾಯಿಂಟ್ಸ್, ಫೈಂಡ್ ದ ಎಂಡ್ ಪಾಯಿಂಟ್ಸ್ ಆಫ್ ಲೋಡ್ ಲೈನ್, ಲೋಡ್ ಲೈನ್ ಫಾರ್ ದ ಗಿವನ್ ಸರ್ಕ್ಯೂಟ್, ಫಾರ್ ದಿ ಗಿವನ್ ಸರ್ಕ್ಯೂಟ್ ಅಂಡ್ ಆಲ್ಸೋ ಡಿಟರ್ಮಿನ್ ದ ಕ್ಯೂ ಪಾಯಿಂಟ್ ಆ್ಯಂಡ್ ಆಲ್ಸೋ ಡಿಟರ್ಮಿನ್ ಕ್ಯೂ ಪಾಯಿಂಟ್. ಈ ಥರ ಕ್ವಶನ್, ಫೈಂಡ್ ದ ಎಂಡ್ ಪಾಯಿಂಟ್ಸ್ ಆಫ್ ಲೋಡ್ ಲೈನ್ ಫಾರ್ ದ ಗಿವನ್ ಸರ್ಕ್ಯೂಟ್ ಆ್ಯಂಡ್ ಆಲ್ಸೋ ಡಿಟರ್ಮಿನ್ ದ ಕ್ಯೂ ಪಾಯಿಂಟ್ ಅನ್ನೋವಂಥದ್ದು ಕ್ವಶ್ಚನ್ನು. ಕ್ವಶ್ಚನ್ನಿನ ಪಾರ್ಟ್ ಸರ್ಕ್ಯೂಟ್ ಕೂಡ, ಸರ್ಕ್ಯೂಟು ಕ್ವಶ್ಚನ್ನಿನ ಪಾರ್ಟು. ಏನಿದೆ ಸರ್ಕ್ಯೂಟು? ಈ ಥರ ಇದೆ ಸರ್ಕ್ಯೂಟು. ಇಲ್ಲಿ ನೋಡ್ಕೊಳ್ಳೋಣ. ಯೂಶ್ವಲಿ ಕ್ವಶನ್ನಲ್ಲಿ ಆರ್ ಒನ್, ಆರ್ ಟು, ಆರ್ ಸಿ, ಆರ್ ಇ ಅಂತ ಕೊಡಲ್ಲ, ಇರಲಿ, ನಾನು ಕೊಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಇನ್ನೊಂದು ಡೇಟಾ ಕೊಟ್ಟಿದ್ದಾರೆ, ಏನದು? ಟ್ರಾನ್ಸಿಸ್ಟರ್ನ ಮುಂದೆ ಎಸ್ ಐ ಅಂತ ಬರೆದಿದ್ದಾರೆ, ಅಂದರೆ ಸಿಲಿಕಾನ್ ಟ್ರಾನ್ಸಿಸ್ಟರ್ ಅಂತ ಅದರ ಅರ್ಥ. ಎಸ್ ಐ ಅಂತ ಬರೆದ್ರೆ ಇಟ್ ಇಸ್ ಸಿಲಿಕಾನ್ ಟ್ರಾನ್ಸಿಸ್ಟರ್. ಇದರಲ್ಲಿ ಏನು ಸರ್ ಡೇಟಾ ಇದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಏನು ಡೇಟಾ ಇರುತ್ತೆ ಅಂತಂದರೆ ನೋಡಿ, ಇಲ್ಲಿ ಎಮಿಟರ್, ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಮಗೆ ವಿ ಬಿ ಇ ವ್ಯಾಲ್ಯೂ ಬೇಕಾಗತ್ತೆ. ಆ ವಿ ಬಿ ಇ ವ್ಯಾಲ್ಯೂನ ನಿಮಗೆಲ್ಲೂ ಕ್ವಶನಲ್ಲಿ ಕೊಟ್ಟಿಲ್ಲ ಅವನು, ಆದರೆ ಟ್ರಾನ್ಸಿಸ್ಟರ್ ಮುಂದೆ ಸಿಲಿಕಾನ್ ಟ್ರಾನ್ಸಿಸ್ಟರ್ ಅಂತ ಕೊಟ್ಟಿಯಾನೆ. ನೋಡಿ, ಯಾವತ್ತು ನೆನ್ಪಿಟ್ಕೊಳ್ಳಿ, ಸಿಲಿಕಾನ್ ಟ್ರಾನ್ಸಿಸ್ಟರ್ನ ವಿ ಬಿ ಇ ವ್ಯಾಲ್ಯೂ 0.7 ವೋಲ್ಟ್ಸ್ ಇರುತ್ತೆ. ಅದೇ ಥರ ಜರ್ಮೇನಿಯಮ್ ಟ್ರಾನ್ಸಿಸ್ಟರ್ ಆದರೆ 0.3 ವೋಲ್ಟ್ಸ್ ಇರುತ್ತೆ. ಅದೇ ಥರ ಇದೊಂದು ನಮಗೆ ಗೊತ್ತಿರಬೇಕು. ಸೊ ಸಪೋಸ್ ಜಿ ಇ ಅಂತ ಕೊಟ್ಟರೆ ಜರ್ಮೇನಿಯಮ್ ಟ್ರಾನ್ಸಿಸ್ಟರು 0.3 ವೋಲ್ಟ್ಸು, ಸಿಲಿಕಾನ್ ಟ್ರಾನ್ಸಿಸ್ಟರು
0.7 volts. So ಇದೊಂದು ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಅದನ್ನ ಎಲ್ಲೂ ಪ್ರಾಬ್ಲಮ್ ಅಲ್ಲಿ ಮತ್ತೆ ಕೆಲವು ಕಡೆ ಕೊಡ್ಬೋದು, ಗಿವನ್ ಅಂತ ಕೊಟ್ಬಿಟ್ಟು ವಿ ಬಿ ಈಸ್ ಈಕ್ವಲ್ ಟು 0.71 ಅಥವಾ 0.712 0.72 ಅಂತ ಕೊಡ್ಬೋದು. ಸೊ ಅದೇನು ಕೊಟ್ಟಿಲ್ಲ, ಹಾಗಾಗಿ ನಾವು ಬರೀ ಸಿಲಿಕಾನ್ ಅಂತ ಕೊಟ್ಟರೆ 0.7 ವೋಲ್ಟ್ಸ್ ಅಂತ ನಾವು ನಮಗೆ ಅಂಡರ್ಸ್ಟುಡ್ ಗೊತ್ತಿರಬೇಕದು. ಆಯಿತಾ? ಸೊ ಅದು ಎಲ್ಲಿ ಸರ್, ಇದೆಲ್ಲಿ ಗೊತ್ತಾಗುತ್ತೆ ಸರ್ ನಿಮಗೆ ಅಂತ ನೀವು ಅನ್ಕೋಬೋದು. ಲಾಸ್ಟ್ ಇಯರ್ ಸೆಮಿಕಂಡಕ್ಟರ್ ಡಯೋಡ್ ಓದಿದ್ದೀರಾ, ಸೆಮಿಕಂಡಕ್ಟರ್ ಡಯೋಡಲ್ಲಿ ಸಿಲಿಕಾನ್ ಡಯೋಡ್ಗಳ ಬಗ್ಗೆ ಸ್ಟಡಿ ಮಾಡಿದ್ದೀರಾ, ಹೌದಾ? ಅಲ್ಲಿ ಕೊಟ್ಟಿದ್ದಾನೆ, ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾನೆ, ಅದನ್ನು ನಾವು ಲಾಸ್ಟ್ ಇಯರ್ ಕೂಡ ಓದಿದ್ದೀವಿ. ಏನಂತ ಅಂದರೆ ಫಾರ್ವರ್ಡ್ ಬಯಾಸಿಂಗಲ್ಲಿ ಸೆಮಿಕಂಡಕ್ಟರ್ ಡಯೋಡ್ಗಳ ಥ್ರೆಶೋಲ್ಡ್ ವೋಲ್ಟೇಜ್, ನೀ ವೋಲ್ಟೇಜ್ ಅಂತ ಎಲ್ಲ ಓದಿದ್ವಿ. ಅದು ಸಿಲಿಕಾನ್ ಡಯೋಡ್ ಆದರೆ ಈ ಥ್ರೆಶೋಲ್ಡ್ ವೋಲ್ಟೇಜ್, ನೀ ವೋಲ್ಟೇಜ್ ಏನಿರುತ್ತೆ ಅದು 0.7 ವೋಲ್ಟ್ಸ್ ಇರುತ್ತೆ, ಜರ್ಮೇನಿಯಂ ಟ್ರಾನ್ಸಿಸ್ಟರ್ ಆದರೆ 0.3 ವೋಲ್ಟ್ಸ್ ಇರುತ್ತೆ ಅನ್ನೋದನ್ನು ನಾವು ಲಾಸ್ಟ್ ಅಕಾಡೆಮಿಕ್ ಇಯರಲ್ಲಿ ಓದಿದ್ವಿ. ಸೇಮ್ ಥಿಂಗ್ ಹಿಯರ್, ಇಲ್ಲೂ ಅಷ್ಟೇ. ಎಮಿಟರ್ ಬೇಸ್ ಜಂಕ್ಷನ್ ಈಸ್ ಅ ಡಯೋಡ್, ಎಮಿಟರ್ ಬೇಸ್ ಜಂಕ್ಷನ್ ಏನಾಗಿರುತ್ತೆ, ಪಿ ಎನ್ ಜಂಕ್ಷನ್ ಡಯೋಡ್ ಆಗಿರುತ್ತೆ. ಸೊ ಆ ಪಿ ಎನ್ ಜಂಕ್ಷನ್ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗಬೇಕಾದ್ರೆ ವಿ ಬಿ ಇ ವ್ಯಾಲ್ಯೂ 0.7 ಇರಬೇಕಂದ್ರೆ ನೀ ವೋಲ್ಟೇಜ್ ಸಿಲಿಕಾನ್ ಡಯೋಡ್ಗೆ ಏನಿರುತ್ತೆ ಸೇಮ್ ವ್ಯಾಲ್ಯೂ ಇಲ್ಲಿಗೂ ಕೂಡ ಬರಬೇಕಾಗತ್ತೆ. ಅದನ್ನೇ ನಾವಿಲ್ಲಿ ವಿ ಬಿ ಇ ಅಂತ ಕರ್ಕೊಂಡಿರುವಂಥದ್ದು. ಸೊ ಈಗ ಈ ಟ್ರಾನ್ಸಿಸ್ಟರ್ದು ನಾವೇನು ಫೈಂಡ್ ಔಟ್ ಮಾಡಬೇಕು, ಎಂಡ್ ಪಾಯಿಂಟ್ಸ್ ಆಫ್ ಲೋಡ್ ಲೈನ್ ಅಂದರೆ ಸ್ಯಾಚುರೇಷನ್ ಪಾಯಿಂಟ್, ಕಟ್ ಆಫ್ ಪಾಯಿಂಟ್ ಮತ್ತು ಕ್ಯೂ ಪಾಯಿಂಟಿನ ಪೊಸಿಷನನ್ನು ಫೈಂಡ್ ಔಟ್ ಮಾಡಿದ್ರೆ ಸಾಕು. ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಫಸ್ಟು ಏನು, ನನಗೆ ವಿ ಸಿ ಇ ಕ್ಯೂ ಫೈಂಡ್ ಔಟ್ ಮಾಡಬೇಕು. ಅದಕ್ಕೊಂದು ಫಾರ್ಮುಲಾ ರೆಡಿ ಬರೆದ್ಬಿಟ್ವಿ. ಏನಂತ ವಿ, ಇನ್ನೊಂದು ವಿ ಸಿ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ವಿ ಸಿ ಸಿ ವ್ಯಾಲ್ಯೂ ಎಷ್ಟಿದೆ ಅಂತ ಅಂದರೆ ವಿ ಸಿ ಸಿ ವ್ಯಾಲ್ಯೂ 12 ವೋಲ್ಟ್ಸ್ ಇದೆ. ಆಯಿತಾ? ಇಲ್ಲಿ ನೋಡಿ, ವಿ ಸಿ ಇ ಕ್ಯೂ ಈಸ್ ಈಕ್ವಲ್ ಟು ವಿ ಸಿ ಇ ಕ್ಯೂ ಅಲ್ಲ, ಬರೀ ವಿ ಸಿ ಸಿ. ಆಯಿತಾ? ವಿ ಸಿ ವಿ ಸಿ ಇ ಕಟ್ ಆಫ್, ವಿ ಸಿ ಇ ಕಟ್ ಆಫ್, ವಿ ಸಿ ಇ ಕಟ್ ಆಫ್ ಈಸ್ ಈಕ್ವಲ್ ಟು ವಿ ಸಿ ಸಿ. ಹೌದಾ? ಇದೊಂದು ಫಾರ್ಮುಲಾ. ಈಸ್ ಈಕ್ವಲ್ ಟು ವಿ ಸಿ ಸಿ ವ್ಯಾಲ್ಯೂ ಎಷ್ಟಿದೆ, ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ, ಅದನ್ನೇ ಬರ್ಕೊಳ್ಳೋಣ. 12 ವೋಲ್ಟ್ಸ್ ಅಂತ ಇದೆ. ಅದಾದಮೇಲೆ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಐ ಸಿ ಸ್ಯಾಚುರೇಷನ್. ಅದಕ್ಕೇನು ಫಾರ್ಮುಲಾ, ಐ ಸಿ ಸ್ಯಾಚುರೇಷನ್, ಐ ಸಿ ಸ್ಯಾಚುರೇಷನ್ ಈಸ್ ಈಕ್ವಲ್ ಟು ಐ ಸಿ ಸ್ಯಾಚುರೇಷನ್ ಈಸ್ ಈಕ್ವಲ್ ಟು ವಿ ಸಿ ಸಿ ಡಿವೈಡೆಡ್ ಬೈ ಆರ್ ಸಿ ಪ್ಲಸ್ ಆರ್ ಇ ಅಂತ. ಹೌದಾ? ವಿ ಸಿ ಸಿ ಎಷ್ಟಿದೆ, 12 ವೋಲ್ಟ್ಸ್ ಇದೆ, ಡಿವೈಡೆಡ್ ಬೈ ಆರ್ ಸಿ ಎಷ್ಟಿದೆ, 2K. 2K ಅಂದರೆ 2×10³ ಪ್ಲಸ್ ಇದೆಷ್ಟಿದೆ, 1K ಅಂದರೆ 1×10³. ಸೊ ಅಲ್ಲಿಗೆ ಎಷ್ಟಾಗುತ್ತೆ ಇದು ನೋಡ್ಕೊಳ್ಳಿ. ಸೊ ಅಲ್ಲಿಗೆ ನಮಗಿದು 4 ಇಷ್ಟು ಬರುತ್ತೆ. ಎಷ್ಟಪ್ಪ ಅಂತ ಅಂದರೆ 12 ಡಿವೈಡೆಡ್ ಬೈ 3×10³ ಅಂದರೆ 4 ಡಿವೈಡೆಡ್ ಬೈ 10³. ಸೊ 10³ನ ನ್ಯೂಮರೇಟ್ರಿಗೆ ತೊಗೊಂಡ್ರೆ ಅದೇನಾಗುತ್ತೆ ಅಂದರೆ 10⁻³ ಅಂತ ಆಗುತ್ತೆ. 10⁻³ ಅಂತಂದರೆ ಮಿಲಿ. ನಾವು ಫೈಂಡ್ ಔಟ್ ಮಾಡ್ತಿರೋದು ಕರೆಂಟ್ ವ್ಯಾಲ್ಯೂ. ಸೊ ಎಷ್ಟಾಯ್ತು ಅಲ್ಲಿಗೆ, 4 mA ಅಂತ ಆಗುತ್ತೆ. 4 mA ಅಂತ ಆಗುತ್ತೆ. ಸೊ ಹಾಗೇ ನೋಡಿ, ನನಗೇನು ಗೊತ್ತಾಯಿತು, ಐ ಸಿ ವಿ ಸಿ ಇ ಏನೋ ವಿ ಸಿ ಇ ಕಟ್ ಆಫ್ ಗೊತ್ತಾಯಿತು, ಐ ಸಿ ಸ್ಯಾಚುರೇಷನ್ ಗೊತ್ತಾಯಿತು. ಸೊ ಈಗ ಗೊತ್ತಾಗಬೇಕಾಗಿರೋಂಥದ್ದು ಏನು ಅಂತಂದರೆ, ವಿ ಸಿ ಇ ಕ್ಯೂ ಗೊತ್ತಾಗಬೇಕು ಮತ್ತು ಐ ಸಿ ಇ ಕ್ಯೂ ಗೊತ್ತಾಗಬೇಕು, ಐ ಸಿ ಕ್ಯೂ ಗೊತ್ತಾಗಬೇಕು. ಸೊ ಐ ಸಿ ಕ್ಯೂ ಫೈಂಡ್ ಔಟ್ ಮಾಡಬೇಕು. ಫಸ್ಟು ಲೆಟ್ ಅಸ್ ಫೈಂಡ್ ಔಟ್ ಐ ಸಿ ಕ್ಯೂ. ಐ ಸಿ ಕ್ಯೂನ ಫಾರ್ಮುಲಾ ಏನು, V2 - VBE ಡಿವೈಡೆಡ್ ಬೈ ಆರ್ ಇ ಅನ್ನೋದು ಫಾರ್ಮುಲಾ. ಆದರೆ ನಮಗಿಲ್ಲಿ ವಿ ಟು ವ್ಯಾಲ್ಯೂ ಗೊತ್ತಿಲ್ಲ, ವಿ ಟು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋತೀವಿ. ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಫಾರ್ಮುಲಾ ವೋಲ್ಟೇಜ್ ಡಿವೈಡರ್ ಫಾರ್ಮುಲಾ ಇದೆಯಲ್ಲ, ಆ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. V2 = VCC × R2 ಡಿವೈಡೆಡ್ ಬೈ R1 + R2 ಅನ್ನೋ ಫಾರ್ಮುಲಾ. ವಿ ಸಿ ಸಿ ಎಷ್ಟಿದೆ, ಇದು 12 ವೋಲ್ಟ್ಸ್ ಇದೆ, ಇಂಟು ಆರ್ ಟು ವ್ಯಾಲ್ಯೂ ಎಷ್ಟಿದೆ, ಆರ್ ಟು ವ್ಯಾಲ್ಯೂವು 1K ಅಂತ ಇದೆ. ಸೊ ಅಂದರೆ 1×10³ ಹೋಲ್ ಡಿವೈಡೆಡ್ ಬೈ ಇದು R1 R2 ಎಷ್ಟಿದೆ, 10K + 1K ಅಂದರೆ 10×10³ + 1×10³. ಸೊ ಅಲ್ಲಿಗೆ ಎಷ್ಟಾಯಿತು, 12×10³ ಡಿನಾಮಿನೇಟ್ರಲ್ಲಿ 11 × 10³. 10³ ಕ್ಯಾನ್ಸಲ್ ಔಟ್ ಆಗ್ತದೆ. ಸೊ ಕೊನೆಗೆ ಇಲ್ಲಿ ನಮಗೆ ಉಳಿಯುವಂಥದ್ದು ಎಷ್ಟಪ್ಪ ಅಂತಂದರೆ 1.09 ವೋಲ್ಟ್ಸ್ ಅನ್ನೋದು ಉಳಿಯುತ್ತೆ. ಸೊ ಇದು ವಿ ಟು ಆಯಿತು. ಈ ವಿ ಟುನ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಲ್ಲಿಗೇನಾಗುತ್ತೆ, ಐ ಸಿ ಕ್ಯೂ ಈಸ್ ಈಕ್ವಲ್ ಟು ವಿ ಟು ಇರೋ ಜಾಗದಲ್ಲಿ 0.09 - VBE. VBE ಎಷ್ಟಪ್ಪ,
ಪಾಯಿಂಟ್ ಸೆವೆನ್ ಹೋಲ್ ಡಿವೈಡೆಡ್ ಬೈ ಆರ್ ಇ ವ್ಯಾಲ್ಯೂ ಎಷ್ಟಿದೆ 1K. ಸೊ ಅಂದರೆ 1 × 10⁻³. ಈ 10⁻³ ಮೇಲಕ್ಕೆ ತೊಗೊಂಡ್ಬಿಟ್ರೆ ಏನಾಗ್ತದೆ, ಮಿಲಿ ಆಗುತ್ತೆ. ಅವಾಗ ಇವೆರಡನ್ನ ಮೈನಸ್ ಮಾಡಿಕೊಂಡ್ರೆ ಸಾಕು. ಸೊ ಅಲ್ಲಿಗೆ ನಮಗೆ ಎಷ್ಟು ಬರುತ್ತೆ ಅಲ್ಲಿಗೆ ಅಂತ ಅಂದರೆ, ಇದು ಅಪ್ರಾಕ್ಸಿಮೇಟ್ಲಿ 0.39 ಮಿಲಿ ಆ್ಯಂಪ್ಸ್ ಅಂತ ಬರುತ್ತೆ. 0.39 ಮಿಲಿ ಆ್ಯಂಪ್ಸ್ ಐ ಸಿ ಕ್ಯೂ. ಇದಾದಮೇಲೆ ಈಗ ವಿ ಸಿ ಇ ಕ್ಯೂನ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ವಿ ಸಿ ಇ ಕ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಗೊತ್ತಿದೆ. ಏನದು? ವಿ ಸಿ ಇ ಕ್ಯೂ ಈಸ್ ಈಕ್ವಲ್ ಟು ವಿ ಸಿ ಸಿ ಮೈನಸ್ ಐ ಸಿ ಕ್ಯೂ ಆಫ್ ಆರ್ ಆರ್ ಸಿ ಪ್ಲಸ್ ಆರ್ ಇ. ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಎಲ್ಲ ಗೊತ್ತಿದೆ. ಗೊತ್ತಿರೋ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು, ಆನ್ಸರ್ ಬರುತ್ತೆ. ವಿ ಸಿ ಸಿ 12 ಮೈನಸ್ ಇದೆಷ್ಟಿದೆ, 0.39 ಮಿಲಿ, ಅಂದರೆ 0.39 ಇಂಟು 10⁻³ ಆಫ್ ಇದು ಆರ್ ಸಿ ಮತ್ತು ಆರ್ ಇ. ಆರ್ ಸಿ ಎಷ್ಟಿದೆ, 2K, ಅಂದರೆ 2 × 10³ ಪ್ಲಸ್ ಇದೆಷ್ಟಿದೆ, 1K, 1 × 10³ ಈ ಥರ ಬಂದಿದೆ. ಸೊ ಈಗ ಫೈನಲ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತಂದರೆ, ವಿ ಸಿ ಇ ಕ್ಯೂ ಈಸ್ ಈಕ್ವಲ್ ಟು, ಸೊ ಫೈನಲ್ ಆನ್ಸರ್ ಬರುವಂಥದ್ದು 10.8 volts ಅಂತ ಬರುತ್ತೆ. 10.8 volts. ಸೊ ಈ ಥರ ಬರುತ್ತೆ. ಸೊ ಈಗ ಇದರಿಂದ ಕ್ಯೂ ಪಾಯಿಂಟಿನ ಪೊಸಿಷನ್ ಹೇಗೆ ಸರ್ ಫೈಂಡ್ ಔಟ್ ಮಾಡೋದು ಅನ್ನೋದು ನಿಮ್ಮ ಡೌಟು. ಸೊ ಅದನ್ನು ತೋರಿಸ್ತೀನಿ, ಆಯಿತಾ. ಸೊ ಈಗ ಇಲ್ಲಿ ನನ್ನ ಹತ್ರ ಲೋಡ್ ಲೈನ್ ಇದೆ. ಹಿಯರ್ ಐ ಹ್ಯಾವ್ ಅ ಲೋಡ್ ಲೈನ್ ಗ್ರಾಫ್, ಆಯಿತಾ. ಇಲ್ಲಿ ಗ್ರಾಫ್ ಲೋಡ್ ಲೈನ್ ಇದೆ. ಇಲ್ಲಿ ವಿ ಸಿ ಇ, ಇದು ಐ ಸಿ, ಆಯಿತಾ. ಸೊ ಈಗ ಇದೆಷ್ಟು ಬಂದಿದೆ, 12 volt. ಸೇ ಇಲ್ಲೆಲ್ಲೋ ಹೀಗೆ ನಾವು ಡ್ರಾ ಮಾಡ್ಕೊಂಡು ಹೋದರೆ ಇಲ್ಲೆಲ್ಲ ಒಂದು ಕಡೆ 12 volts ಪಾಯಿಂಟ್ ಬರುತ್ತೆ, ಆಯಿತಾ. ಸೊ ವಿ ಸಿ ಇ ಕಟ್ ಆಫ್ ಈಸ್ ಈಕ್ವಲ್ ಟು 12 volts. ಸೊ ಇಲ್ಲೆಲ್ಲೋ 12 volts ಪಾಯಿಂಟ್ ಬಂದಿದೆ, ನನಗೆ 12 volts ಬಂದಿದೆ ಅಂತ ಅಂದ್ಕೊಳ್ಳೋಣ. ಇದು ನೆಕ್ಸ್ಟ್ ಐ ಸಿ ಸ್ಯಾಚುರೇಷನ್ ಎಷ್ಟಿದೆ, ಐ ಸಿ ಸ್ಯಾಚುರೇಷನ್ನು 4 milliamps. ಸೊ ಈಗ 1, 2 ಈ ಥರ ಸ್ವಲ್ಪ ದೊಡ್ಡಕ್ಕೆ ತೊಗೊಳ್ಳೋಣ. ಸೊ 1, 2, 3, 4. ಸೊ ಇಲ್ಲಿ 4 milliamps ಇದೆ. ಸೊ ಇವೆರಡು ಇದೇನಿದು, ಐ ಸಿ ಸ್ಯಾಚುರೇಷನ್, ಐ ಸಿ ಸ್ಯಾಚುರೇಷನ್ 4 milliamps. ಸೊ ಇವೆರಡನ್ನು ಜಾಯಿನ್ ಮಾಡಿದ್ರೆ ಸಾಕು. ಸೊ ಇದು ಆದಮೇಲೆ ಪೊಸಿಷನ್, ಕ್ಯೂ ಪಾಯಿಂಟ್ನ ಪೊಸಿಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಇದು ನೋಡಿ, ಐ ಸಿ ಕ್ಯೂ ಎಷ್ಟಿದೆ, 0.39. 0.39ಗೆ ಬಂದಿದೆ. 0.39 ಅಂತ ಅಂದರೆ ಸಮ್ವೇರ್ ಹಿಯರ್. ಇಲ್ಲಿ ನೋಡಿ ಇದೆಷ್ಟಿದು, ಈಗ ಇದು 1 milliamp ಅಂತ ಅಂದರೆ 1 milliampಕ್ಕಿಂತ ಕಡಿಮೆ ಇಲ್ಲೆಲ್ಲೋ ಬರುತ್ತೆ. ಸೊ ಇಲ್ಲಿಂದ ಸಮ್ವೇರ್ ಹಿಯರ್ ಇಲ್ಲಿದೆ ಅಂದ್ಕೊಂಡ್ರೆ ಇಲ್ಲಿಂದ ಒಂದು ಲೈನನ್ನು ಡ್ರಾ ಮಾಡೋಣ, ಅದು ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಅದೇ ಥರ ವಿ ಸಿ ಕ್ಯೂ ಎಷ್ಟಕ್ಕೆ, 10.08. 10.08 ಕರೆಸ್ಪಾಂಡಿಂಗಾಗಿ ಇಲ್ಲಿ ಸಿಕ್ಕಿರುತ್ತೆ. ಇಲ್ಲಿಂದ ಲೈನ್ ಡ್ರಾ ಮಾಡಿದ್ರೆ ಆಯಿತು. ಸೊ ಇದು ನಮ್ಮ ಐ ಸಿ ಕ್ಯೂ ಆದರೆ ಇದು ನಮ್ಮ ವಿ ಸಿ ಇ ಕ್ಯೂ. ಸೊ ಇದು ನಮ್ಮ ಕ್ಯೂ ಪಾಯಿಂಟ್. ಕ್ಯೂ ಆಫ್, ಕ್ಯೂ ಆಫ್ ಹೇಗೆ ಬರಿಬೇಕದನ್ನ ಅಂತಂದರೆ, ಕ್ಯೂ ಆಫ್ ವಿ ಸಿ, ಏನೋ ಫಸ್ಟ್ ಎಕ್ಸ್ ಆಕ್ಸಿಸ್ಸು, ಕ್ಯೂ ಆಫ್ 10.08 ಕಾಮ ನೆಕ್ಸ್ಟ್ ಐ ಸಿ ವ್ಯಾಲ್ಯೂ ವೈ ಆಕ್ಸಿಸ್ ಯಾವುದು ಎಷ್ಟಿದೆ, 0.39 milli. ಸೊ ಈ ಥರ ಬರಿಬೇಕು. ದಿಸ್ ಈಸ್ ದ ಕ್ಯೂ ಪಾಯಿಂಟ್. ಆಮೇಲೆ ಇನ್ನೊಂದು ಎಕ್ಸಾಮಲ್ಲಿ ಇದನ್ನೆಲ್ಲ ಬರೆದ್ರೆ ಆ ಥರ ಇದನ್ನು ಬರೀ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿದ್ರು ನಿಮಗೆ ಕಂಪ್ಲೀಟ್ ಮಾರ್ಕ್ ಸಿಗ್ತದೆ. ಆ ಡ್ರಾ ಮಾಡಬೇಕು ಅಂತ ಏನಿಲ್ಲ, ಡ್ರಾ ಮಾಡೋಕ್ಕೆ ಕೇಳಿದ್ರೆ ಮಾತ್ರ ಡ್ರಾ ಮಾಡಬೇಕು, ಗೊತ್ತಾಯ್ತು. ಅದು ಏನು ಅಪ್ರಾಕ್ಸಿಮೇಟಾಗಿ ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಇದಕ್ಕೆ ಸ್ಯಾಚುರೇಷನ್ ಐ ಸಿ ವ್ಯಾಲ್ಯೂ ಏನು ಬರೆದಿರುತ್ತೆ ಇಲ್ಲಿ ಬರ್ಕೊಳ್ಳಿ, ವಿ ಸಿ ವ್ಯಾಲ್ಯೂ ಏನು ಬಂದಿರ, ವಿ ಸಿ ಕಟ್ ಆಫ್ ವ್ಯಾಲ್ಯೂ ಏನು ಬಂದಿರುತ್ತೆ ಇಲ್ಲಿ ಬರ್ಕೊಳ್ಳಿ. ಅದಾದಮೇಲೆ ಕ್ಯೂ ಪಾಯಿಂಟಲ್ಲಿ ಇಲ್ಲೊಂದು ಲೈನ್ ಡ್ರಾ ಮಾಡಿ, ಇಲ್ಲೊಂದು ಲೈನ್ ಡ್ರಾ ಮಾಡಿ, ಇಲ್ಲಿ ಐ ಸಿ ಕ್ಯೂ ಅದರ ವ್ಯಾಲ್ಯೂ ಬರೀರಿ, ಇಲ್ಲಿ ವಿ ಸಿ ಇ ಕ್ಯೂ ಅದರ ವ್ಯಾಲ್ಯೂ ಬರೆದು ಕೈಬಿಡಿ ಅಷ್ಟೇ. ತುಂಬ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಈ ಚಾಪ್ಟ್ರಿಂದ ಪ್ರಾಬ್ಲಮ್ ಇದುವರೆಗೂ ಬಂದಿಲ್ಲ, ಬಟ್ ಬಂದರೆ ಸೊ ಈ ಥರ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಆಯಿತು. ಇದು ಆದಮೇಲೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಯಾವುದಪ್ಪ ಅದು ಅಂತಂದರೆ ಲೀಕೇಜ್ ಕರೆಂಟ್ ಅಂತ. ಏನದು ಲೀಕೇಜ್ ಕರೆಂಟ್ ಅಂತ ಅಂದರೆ, ಇಲ್ಲಿ ನೋಡ್ಕೊಳ್ಳಿ, ಈ ಪ್ರಾಪರ್ಲಿ ಬಯಾಸ್ ಆಗಿರೋಂಥ ಒಂದು ಟ್ರಾನ್ಸಿಸ್ಟರ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ನಾವು ಡಿಫ್ರೆಂಟ್ ಬೇರೆ ಬೇರೆ ಅಪ್ಲಿಕೇಶನ್ಸಲ್ಲಿ ಬಳಸ್ಕೋಬಹುದು.
ಅಂದರೆ ಆ್ಯಂಪ್ಲಿಫೈಯರ್ ಆಗಿ ವರ್ಕ್ ಮಾಡಬೇಕು ಅಂತಂದರೆ ಅದನ್ನು ಆ್ಯಕ್ಟಿವ್ ಮೋಡಲ್ಲಿ ಅದು ಬರೋ ರೀತಿಯಲ್ಲಿ ಅದನ್ನು ಬಯಾಸ್ ಮಾಡೋವಂಥದ್ದು, ಅದು ಕ್ಲೋಸ್ಡ್ ಸ್ವಿಚ್ ಥರ ಬೇಕು ಅಂತಂದರೆ ಅದಕ್ಕೆ ಬೇಕಾದರೆ ಸ್ಯಾಚುರೇಷನ್ ಮೋಡಲ್ ಬರೋ ರೀತಿಯಲ್ಲಿ ಅದನ್ನು ಬಯಾಸ್ ಮಾಡೋದು, ಓಪನ್ ಸ್ವಿಚ್ ಥರ ಬಿಹೇವ್ ಆಗಬೇಕು ಅಂದರೆ ಕಟ್ ಆಫ್ ಮೋಡ್ ಥರ ನಾವು ಅದನ್ನು ಬಯಾಸ್ ಮಾಡೋದು, ಈ ಥರ ಮಾಡಿಕೊಂಡು ನಾವು ಅದನ್ನು ಯೂಸ್ ಮಾಡ್ಕೋಬಹುದು. ಆಯ್ತಲ್ಲ, ಸೊ ಈಗ ಇಲ್ಲಿ ಏನಪ್ಪ ಅಂತಂದರೆ ಈ ಕಲೆಕ್ಟರ್ ಬೇಸ್ಡ್ ಜಂಕ್ಷನ್, ಈ ಎಮಿಟರ್ ಬೇಸ್ಡ್ ಜಂಕ್ಷನ್ ಏನೋ ಫಾರ್ವರ್ಡ್ ಬಯಾಸ್ ಆಗಿರುತ್ತೆ, ಹೆಚ್ಚಲ್ಲಿ ಸಮಸ್ಯೆ ಇಲ್ಲ. ಈ ಕಲೆಕ್ಟರ್ ಬೇಸ್ಡ್ ಜಂಕ್ಷನ್ ಏನಿದೆ ಅದು ರಿವರ್ಸ್ ಬಯಾಸ್ ಆಗಿರುತ್ತೆ. ಕಲೆಕ್ಟರ್ ಬೇಸ್ಡ್ ಜಂಕ್ಷನ್ ಆಫ್ ಅ ಟ್ರಾನ್ಸಿಸ್ಟರ್ ಏನಾಗಿರುತ್ತೆ ಅಂತಂದ್ರೆ ಅದು ರಿವರ್ಸ್ ಬಯಾಸ್ ಆಗಿರುತ್ತೆ. ಈ ರಿವರ್ಸ್ ಬಯಾಸಲ್ಲಿ ನೋಡಿ, ಈ ಎಮಿಟರ್ ರೀಜನ್ನು ನೋಡಿ, ಟ್ರಾನ್ಸಿಸ್ಟರ್ ಆ್ಯಕ್ಟಿವ್ ಏನು ಮೋಡಲ್ ಇದ್ದಂಥ ಟೈಮಲ್ಲಿ ಎಮಿಟರ್ ರೀಜನ್ನು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ನ ಎಮಿಟ್ ಮಾಡ್ತಾ ಇರುತ್ತೆ. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ನ ಎಮಿಟರ್ ಎಮಿಟ್ ಮಾಡಬೇಕಾದ್ರೆ ಕಲೆಕ್ಟರ್ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟರ್ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಿರುತ್ತೆ ಸಹ, ಆದರೆ ಕಲೆಕ್ಟ್ ಮಾಡ್ಕೊಳ್ಳುವಾಗ ಅಲ್ಲಿ ಕಲೆಕ್ಟರ್ ಕರೆಂಟ್ ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಕಲೆಕ್ಟರ್ ಕರೆಂಟ್ ಕಾನ್ಸ್ಟಿಟ್ಯೂಟ್ ಆಗುವಂಥದ್ದು ಬರೀ ಮೆಜಾರಿಟಿ ಚಾರ್ಜ್ ನೋಡಿ, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಗಳಿಂದ. ಆದರೆ ಕಲೆಕ್ಟರ್ ಬೇಸ್ಡ್ ಜಂಕ್ಷನ್ ರಿವರ್ಸ್ ಬಯಾಸ್ ಇರೋದ್ರಿಂದ ಅಲ್ಲಿ ಏನಾಗ್ತಿರುತ್ತೆ ಅಂದರೆ ಎಲೆಕ್ಟ್ರಾನ್ ಹೋಲ್ ಪೇರ್ಗಳು ಜನರೇಟ್ ಆಗ್ತಿರುತ್ತೆ. ಸೊ ಅದರಿಂದ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಕೂಡ ಜನರೇಟ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ಕಲೆಕ್ಟರ್ ಕರೆಂಟ್ ಐ ಸಿ ಆದರೆ, ಐ ಸಿ ಕಲೆಕ್ಟರ್ ಕರೆಂಟನ್ನು ನಾವು ಐ ಸಿ ಮೆಜಾರಿಟಿ ಕಲೆಕ್ಟರ್ ಕರೆಂಟ್ ಡ್ಯೂ ಟು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನಿದೆ ಅದನ್ನು ನಾವು ಐ ಸಿ ಮೆಜಾರಿಟಿ ಅಂತ ಕರ್ಕೊಳ್ತೀವಿ. ಐ ಸಿ ಮೆಜಾರಿಟಿ. ಹಾಗೆಯೇ ಕಲೆಕ್ಟರ್ ಕರೆಂಟ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಅಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಕೂಡ ಕಲೆಕ್ಟರ್ ಬೇಸ್ ಜಂಕ್ಷನ್ನಲ್ಲಿ ಜನರೇಟ್ ಆಗಿರುತ್ತೆ. ಅದರಿಂದ ಕೂಡ ಒಂದು ಕಲೆಕ್ಟರ್ ಕರೆಂಟಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಕಲೆಕ್ಟರ್ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಅದನ್ನ ನಾವು ಐ ಸಿ ಮೈನಾರಿಟಿ ಅಂತ ಕರ್ಕೊಳ್ತೀವಿ. ಐ ಸಿ ಮೈನಾರಿಟಿ. ಸೊ ಟೋಟಲ್ ಕಲೆಕ್ಟರ್ ಕರೆಂಟ್ ಅಂತ ಅಂದರೆ, ಸೊ ಆ ಟೋಟಲ್ ಈ ಐ ಸಿ ಮೈನಾರಿಟಿ ಏನಿದೆ ಅದನ್ನು ನಾವು ಐ ಸಿ ಬಿ ಒ ಅಂತಲೂ ಕರ್ಕೊಳ್ತೀವಿ. ಐ ಸಿ ಬಿ ಒ, ಐ ಸಿ ಬಿ ಒ ಅಂದರೆ ಕಲೆಕ್ಟರ್ ಟು ಬೇಸ್, ಕಲೆಕ್ಟರ್ ಮತ್ತು ಬೇಸ್ ಜಂಕ್ಷನ್ ರಿವರ್ಸ್ ಬಯಾಸ್ ಆಗಿರೋದ್ರಿಂದ ಕಲೆಕ್ಟರ್ ಮತ್ತು ಬೇಸ್ ಮಧ್ಯದಲ್ಲಿ ಫ್ಲೋ ಆಗ್ತಿರೋಂಥ ಮೈನಾರಿಟಿ ಕರೆಂಟು. ಸೊ ಅದನ್ನು ನಾವು ಐ ಸಿ ಬಿ ಒ ಅಂದರೆ ಕಲೆಕ್ಟರ್ ಟು ಬೇಸ್ ಏನು ಮೈನಾರಿಟಿ ಕರೆಂಟ್ ಅಂತ ಕಾರಣಕ್ಕೋಸ್ಕರ ಅದನ್ನ ಐ ಸಿ ಬಿ ಒ ಅಂತ ಶಾರ್ಟ್ ಫಾರ್ಮಲ್ಲಿ ಕರೆದಿರೋವಂಥದ್ದು. ಅದನ್ನ ಐ ಸಿ ಬಿ ಒ ಮೈನಾರಿಟಿ ಅಂತ ಬರ್ಕೊಳ್ತೀವಿ. ಸೊ ಈಗ ಟೋಟಲ್ ಕಲೆಕ್ಟರ್ ಕರೆಂಟ್ ಏನಾಗಿರುತ್ತೆ ಅಂದರೆ, ಟೋಟಲ್ ಕಲೆಕ್ಟರ್ ಕರೆಂಟ್ ಈಸ್ ದ ಸಮ್ ಆಫ್ ಕಲೆಕ್ಟರ್ ಕರೆಂಟ್ ಡ್ಯೂ ಟು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆ್ಯಂಡ್ ಕಲೆಕ್ಟರ್ ಕರೆಂಟ್ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ಸೊ ಐ ಸಿ ಟೋಟಲ್ ಈಸ್ ಈಕ್ವಲ್ ಟು ಐ ಸಿ ಮೆಜಾರಿಟಿ, ಮೆಜಾರಿಟಿ ಪ್ಲಸ್ ಐ ಸಿ ಬಿ ಒ ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟ್. ಐ ಸಿ ಬಿ ಒ ಅಂದರೆ ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟ್ ಅಂತ. ಐ ಸಿ ಬಿ ಒ ಮೈನಾರಿಟಿ, ಮೈನಾರಿಟಿ. ಸೊ ಇದೇನಿದೆ ಇದನ್ನು ನಾವು ಲೀಕೇಜ್ ಕರೆಂಟ್ ಅಂತ ಕರ್ಕೊಳ್ತೀವಿ. ಈ ಲೀಕೇಜ್ ಕರೆಂಟ್ ಏನಿದೆ ಇದು ತುಂಬ ಸ್ಮಾಲ್ ಕ್ವಾಂಟಿಟಿನಲ್ಲಿರುತ್ತೆ. ಇದು ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಈ ಮೈನಾರಿಟಿ ಕರೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಜೊತೆಗೆ ಟೆಂಪರೇಚರ್ ಜೊತೆಗೆ ಈ ರಿವರ್ಸ್ ಬಯಾಸ್ ವೋಲ್ಟೇಜ್ ಅಪ್ಲೈ ಮಾಡಿರ್ತೀವಲ್ಲ ಕಲೆಕ್ಟರ್ ಮತ್ತು ಬೇಸ್ ರೀಜನ್ ಮಧ್ಯದಲ್ಲಿ, ಅದು ಜಾಸ್ತಿ ಆದ ಹಾಗೆ ಕೂಡ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ದಿಸ್ ಈಸ್ ಆಲ್ ಅಬೌಟ್ ಲೀಕೇಜ್ ಕರೆಂಟ್. ಇದು ಆದಮೇಲೆ ಇಲ್ಲಿ ಎರಡು ಥರ ಲೀಕೇಜ್ ಕರೆಂಟ್ ಇರುತ್ತೆ. ಏನದು? ಒಂದು ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟ್, ಇನ್ನೊಂದು ಕಲೆಕ್ಟರ್ ಟು ಎಮಿಟರ್ ಲೀಕೇಜ್ ಕರೆಂಟ್. ಯಾವುದದು? ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟ್ ಅಂತ ಅಂದರೆ ಏನು, ಕಲೆಕ್ಟರ್ ಟು ಎಮಿಟರ್ ಲೀಕೇಜ್ ಕರೆಂಟ್ ಅಂತ ಅಂದರೆ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಆಯಿತಾ, ಲೆಟ್ ಮೀ ಎಕ್ಸ್ಪ್ಲೇನ್. ಲೆಟ್ ಮೀ ಸ್ಟಾರ್ಟ್ ವಿತ್ ದ ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟ್. ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟನ್ನು ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಸೊ ನಾನು ಎನ್ ಪಿ ಎನ್ ಟ್ರಾನ್ಸಿಸ್ಟರ್ನ ತೊಗೊಳ್ತೀನಿ. ಇದನ್ನು ಸ್ವಲ್ಪ ಡಯಾಗ್ರಾಮ್ ಈ ಥರ ಅಡ್ಡಡ್ಡ ಬರ್ಕೊಳ್ತೀನಿ, ಮತ್ತು ಕನ್ಫ್ಯೂಷನ್ ಬೇಡ. ಸೊ ಇದು ಎಮಿಟರು, ಇದು ಕಲೆಕ್ಟರು, ಇದು ಬೇಸ್. ಆಯ್ತಲ್ಲ, ಸೊ ಇಲ್ಲೇನು ಮಾಡೋಣ ಅಂತಂದರೆ ಈ ಬೇಸನ್ನು ಗ್ರೌಂಡ್ ಮಾಡಿ ಹಾಕೋಣ. ಲೆಟ್ ಮೀ ಗ್ರೌಂಡ್ ದ ಬೇಸ್, ಬೇಸನ್ನು ಗ್ರೌಂಡ್ ಮಾಡ್ತೀನಿ. ಸೊ ಜೊತೆಗೆ ಎಮಿಟರ್ನ ಓಪನ್ ಆಗಿ ಇಟ್ಕೋತೀನಿ. ಈ ಕಲೆಕ್ಟರ್ ಏನಿದೆಯಲ್ಲ, ಈ ಕಲೆಕ್ಟರ್ ಬೇಸ್ ಜಂಕ್ಷನನ್ನು ರಿವರ್ಸ್ ಬಯಾಸ್ ಮಾಡ್ತೀನಿ. ಇದು ನೋಡಿ ಎನ್ ಪಿ ಎನ್ ಟ್ರಾನ್ಸಿಸ್ಟರ್, ದಿಸ್ ಈಸ್ ದ ಎನ್ ಪಿ ಎನ್ ಟ್ರಾನ್ಸಿಸ್ಟರ್. ಸೊ ಎನ್ ಕಲೆಕ್ಟರ್ ರೀಜನ್ನ ನಾನು ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿಗೂ, ಪಿ ಬೇಸ್ ರೀಜನನ್ನು ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿಗೂ ಕನೆಕ್ಟ್ ಮಾಡಿ ಕೈಬಿಟ್ಟೆ. ಸೊ ಈಗ ಇಲ್ಲಿ ನೋಡಿ, ಕಲೆಕ್ಟರ್ ಬೇಸ್ ಜಂಕ್ಷನ್ ಏನಾಯಿತು, ಕಲೆಕ್ಟರ್ ಬೇಸ್ ಜಂಕ್ಷನ್ನು ಇಲ್ಲಿ ರಿವರ್ಸ್ ಬಯಾಸ್ ಆಯಿತು. ಕಲೆಕ್ಟರ್ ಬೇಸ್ ಜಂಕ್ಷನ್ ಈಸ್ ರಿವರ್ಸ್ ಬಯಾಸ್ಡ್. ಸೊ ಇಲ್ಲಿ ಎಮಿಟರ್ ಏನಿದೆ, ಸೊ ಇದನ್ನು ಬೇಕಾದ್ರೆ ಹೀಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ.
ಎಮಿಟರ್ ಇಂದ ಒಂದು ಕರೆಂಟ್ ಫ್ಲೋ ಆಗ್ತಿರುತ್ತೆ, ಎಮಿಟರ್ ಕರೆಂಟ್ ಐ ಇ. ಇನ್ನು ಕಲೆಕ್ಟರ್ ಕರೆಂಟ್ ಇಲ್ಲಿ ಏನಿದೆ, ಸೊ ಈ ಇಲ್ಲಿ ಈ ಸರ್ಕ್ಯೂಟಲ್ಲಿ ಏನಾಗ್ತಿರುತ್ತೆ ಅಂದರೆ ಇಲ್ಲಿ ಐ ಸಿ ಬಿ ಓ ಕೂಡ ಏನು ಕಲೆಕ್ಟರ್ ಟು ಬೇಸ್ ಫ್ಲೋ ಆಗ್ತಾ ಇರುತ್ತೆ. ಕಲೆಕ್ಟರ್ ಟು ಬೇಸ್ ರೀಜನಲ್ಲಿ ಇಲ್ಲಿ ಐ ಸಿ ಬಿ ಓ ಇದು ಫ್ಲೋ ಆಗ್ತಿರುತ್ತೆ, ಇದು ವಿ ಸಿ ಸಿ ಆಗಿರುತ್ತೆ. ಗೊತ್ತಾಯ್ತಲ್ಲ. ಸೊ ಹಾಗಾದರೆ ನಾವು ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟ್ ಅಂತ ಅಂದರೆ ಏನಂತ ಡಿಫೈನ್ ಮಾಡ್ಬೋದು? ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟ್ ಅದನ್ನು ಹೇಗೆ ಡಿಫೈನ್ ಮಾಡ್ಬೋದು ಅಂತ ಅಂದರೆ, ಇಟ್ ಈಸ್ ಅ ಕಲೆಕ್ಟರ್ ಕರೆಂಟ್, ಇಟ್ ಈಸ್ ಅ ಕಲೆಕ್ಟರ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಲೆಕ್ಟರ್, ಫ್ಲೋಯಿಂಗ್ ಥ್ರೂ ದ ಕಲೆಕ್ಟರ್ ವೆನ್ ಎಮಿಟರ್ ಬೇಸ್ ಟರ್ಮಿನಲ್, ವೆನ್ ಎಮಿಟರ್ ಬೇಸ್ ಟರ್ಮಿನಲ್ ಈಸ್ ಓಪನ್ಡ್, ವೆನ್ ಎಮಿಟರ್ ಬೇಸ್ ಟರ್ಮಿನಲ್ ಈಸ್ ಓಪನ್ಡ್. ಇಲ್ಲೇನಾಗಿದೆ ನೋಡಿ, ಕಲೆಕ್ಟರ್ ಬೇಸ್ ಮಧ್ಯದಲ್ಲಿ ಫ್ಲೋ ಆಗ್ತಾ ಇದೆ, ಅದು ಕಲೆಕ್ಟರ್ ಬೇಸ್ ಮಧ್ಯದಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಎಮಿಟರ್ ಬೇಸ್ ಟರ್ಮಿನಲ್ ಏನಾಗಿದೆ ಓಪನ್ ಇದೆ. ಈ ಕಂಡೀಷನ್ನಲ್ಲಿ ಫ್ಲೋ ಆಗುವಂತಹ ಒಂದು ಕಲೆಕ್ಟರ್ ಕರೆಂಟ್ ಅದೇನು ಲೀಕೇಜ್ ಕರೆಂಟ್, ಅದನ್ನು ನಾವೇನಂತ ಕರಿತೀವಿ ಐ ಸಿ ಬಿ ಓ ಅಂತ ಕರ್ಕೊಳ್ತೀವಿ, ಐ ಸಿ ಬಿ ಓ ಅಥವಾ ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟ್. ಸೊ ಇದು ಈ ಐ ಸಿ ಬಿ ಓ ಏನಿದೆ ಇದು ಡಿಪೆಂಡ್ ಆಗುವಂಥದ್ದು ಎರಡು ಕಾಂಪೋನೆಂಟ್ಗಳ ಮೇಲೆ. ಐ ಸಿ ಬಿ ಓ ಡಿಪೆಂಡ್ಸ್ ಆನ್ ಟೂ ಕಾಂಪೋನೆಂಟ್, ಒನ್ ಕಾಂಪೋನೆಂಟ್ ಈಸ್ ಟೆಂಪರೇಚರ್, ವೆರ್ ಆಸ್ ದ ಅದರ್ ಕಾಂಪೋನೆಂಟ್ ಈಸ್ ರಿವರ್ಸ್ ಬಯಾಸ್ ವೋಲ್ಟೇಜ್. ಟೆಂಪರೇಚರು ಪ್ರತಿ 10 ಡಿಗ್ರಿ ಇನ್ಕ್ರೀಸ್ ಆಗ್ತಾ ಹೋದಷ್ಟೂ ಒಳಗಡೆ ಆ ರಿವರ್ಸ್ ಬಯಾಸ್ ಆಗಿರುತ್ತಲ್ಲ ಕಲೆಕ್ಟರ್ ಬೇಸ್ಡ್ ಜಂಕ್ಷನ್ನಲ್ಲಿ, ಆ ರಿವರ್ಸ್ ಬಯಾಸ್ ಆಗಿರುವಂಥ ರೀಜನ್ನಲ್ಲಿ ಎಲೆಕ್ಟ್ರಾನ್ ಹೋಲ್ ಪೇರ್ಗಳು ಲಿಬರೇಟ್ ಆಗ್ತಾ ಇರುತ್ತೆ. ಟೆಂಪರೇಚರ್ ಪ್ರತಿ 10 ಡಿಗ್ರಿ ಇನ್ಕ್ರೀಸ್ ಆದಾಗಲೂ ನಂಬರ್ ಆಫ್ ಎಲೆಕ್ಟ್ರಾನ್ ಹೋಲ್ ಪೇರ್ಗಳು ಲಿಬರೇಟ್ ಆಗುವಂಥದ್ದು ಡಬಲ್ ಆಗ್ತಾ ಹೋಗುತ್ತೆ. ಸೊ ಆ್ಯಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ಅಟ್ ದ ಸೇಮ್ ಟೈಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಹೋಲ್ ಪೇರ್ ಆಲ್ಸೋ ಇನ್ಕ್ರೀಸಸ್, ಥರ್ಮಲಿ ಜನರೇಟೆಡ್ ಎಲೆಕ್ಟ್ರಾನ್ ಹೋಲ್ ಪೇರ್ ಆಲ್ಸೋ ಇನ್ಕ್ರೀಸಸ್. ಗೊತ್ತಾಯ್ತಾ, ಥರ್ಮಲಿ ಜನರೇಟ್ ಆಗುತ್ತೆ ಎಲೆಕ್ಟ್ರಾನ್ ಹೋಲ್ ಪೇರ್ಗಳು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಈ ಕಂಡೀಷನ್ನಲ್ಲಿ ಐ ಸಿ ಬಿ ಓನಲ್ಲಿ ಅದು 10 ಡಿಗ್ರಿ ಟೆಂಪರೇಚರ್ ಇನ್ಕ್ರೀಸ್ ಆಯಿತು ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಹೋಲ್ ಪೇರ್ಗಳು ಲಿಬರೇಟ್ ಏನಾಗ್ತಿರುತ್ತೆ ಅದು ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ಥರ ಇನ್ನು ರಿವರ್ಸ್ ವೋಲ್ಟೇಜು, ಸೊ ಇಲ್ಲಿ ಏನಾಗ್ತಿರುತ್ತೆ ಅಪ್ಲೈ ಮಾಡಿರೋ ರಿವರ್ಸ್ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಹೋದಷ್ಟೂ ಕೂಡ ಕಲೆಕ್ಟರ್ ಬೇಸ್ ಜಂಕ್ಷನ್ನಲ್ಲಿ ನಿಮಗೆ ಅಲ್ಲಿ ಏನು ಈ ಲೀಕೇಜ್ ಕರೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನು ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಅದ್ಯಾವುದಪ್ಪ ಅಂತ ಅಂದರೆ ಐ ಸಿ ಇ ಒ, ಕಲೆಕ್ಟರ್ ಟು ಎಮಿಟರ್ ಲೀಕೇಜ್ ಕರೆಂಟ್. ಏನದು ನೋಡಿ, ಐ ಸಿ ಬಿ ಒ ಅಂತ ಅಂದರೆ ಇಟ್ಸ್ ಅ ಲೀಕೇಜ್ ಕರೆಂಟ್, ಇಟ್ಸ್ ಅ ಲೀಕೇಜ್ ಕಲೆಕ್ಟರ್ ಕರೆಂಟ್ ಫ್ಲೋಯಿಂಗ್ ಫ್ರಮ್ ಕಲೆಕ್ಟರ್ ಟು ಬೇಸ್, ಫ್ಲೋಯಿಂಗ್ ಫ್ರಮ್ ಕಲೆಕ್ಟರ್ ಟು ಬೇಸ್ ವೆನ್ ಎಮಿಟರ್ ಆ್ಯಂಡ್ ಬೇಸ್ ಆರ್ ಕೆಪ್ಟ್ ಓಪನ್ಡ್. ಎಮಿಟರ್ ಮತ್ತು ಬೇಸ್ ಓಪನ್ ಇದ್ದಾಗ ಕಲೆಕ್ಟರಿಂದ ಬೇಸ್ ಮಧ್ಯದಲ್ಲಿ ಫ್ಲೋ ಆಗ್ತಿರುವಂತಹ ಲೀಕೇಜ್ ಕರೆಂಟ್ ಏನಿದೆ ಅದನ್ನ ನಾವು ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟ್ ಅಂತ ಕರೆದ್ವಿ. ಹಾಗೆಯೇ ಕಲೆಕ್ಟರ್ ಟು ಎಮಿಟರ್ ಲೀಕೇಜ್ ಕರೆಂಟ್ ಅಂತ ನಾನು ಹೇಳಿದೆ, ಅದೇನದು, ವಾಟ್ ಈಸ್ ಮೆಂಟ್ ಬೈ ದಿಸ್ ಕಲೆಕ್ಟರ್ ಟು ಎಮಿಟರ್ ಲೀಕೇಜ್ ಕರೆಂಟ್, ಅದಕ್ಕೊಂದು ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ ಮೀ ಟೇಕ್ ಅ ಎನ್ ಪಿ ಎನ್ ಟ್ರಾನ್ಸಿಸ್ಟರ್, ಇಲ್ಲೊಂದು ಎನ್ ಪಿ ಎನ್ ಟ್ರಾನ್ಸಿಸ್ಟರ್ನ ತೊಗೊಳ್ಳೋಣ. ಸೊ ಇಲ್ಲಿ ಏನು ಮಾಡೋಣ ಅಂದರೆ ಕಲೆಕ್ಟರ್ ಮತ್ತು ಎಮಿಟರ್ ಮಧ್ಯದಲ್ಲಿ ಈ ವಿ ಸಿ ಸಿನ ಕನೆಕ್ಟ್ ಮಾಡ್ಕೊಂಬಿಡೋಣ. ಹೀಗೆ ಲೆಟಸ್ ಕನೆಕ್ಟ್ ವಿ ಸಿ ಸಿ, ವಿ ಸಿ ಸಿನ ನಾನು ಕನೆಕ್ಟ್ ಮಾಡಿದ್ದೀನಿ, ಎಮಿಟರ್ನ ಗ್ರೌಂಡ್ ಮಾಡಿ ಕೈ ಬಿಡೋಣ. ಇದು ಎಮಿಟರ್, ಇದು ಕಲೆಕ್ಟರ್, ಇದು ಬೇಸ್. ಬೇಸನ್ನು ಹಾಗೆ ನಾನು ಓಪನ್ನಾಗಿ ಇಟ್ಕೊಳ್ತೀನಿ. ಬೇಸಲ್ಲಿ ಬೇಸ್ ಕರೆಂಟ್ ಏನಾದರೂ ಫ್ಲೋ ಆದರೆ ಅದು ಈ ಕಡೆ ಈ ಡೈರೆಕ್ಷನ್ನಲ್ಲಿ ಟುವರ್ಡ್ಸ್ ದ ಬೇಸು ಫ್ಲೋ ಆಗುತ್ತೆ. ಆದರೆ ಇಲ್ಲೇನು ಮಾಡಿದ್ದೀವಿ ಅಂದರೆ ಐ ಬಿನ ಝೀರೋ ಇಟ್ಕೊಂಬಿಡೋಣ. ಲೆಟ್ ಅಸ್ ಕೀಪ್ ಐ ಬಿ ಝೀರೋ, ಐ ಬಿನ ನಾವು ಝೀರೋ ಇಟ್ಕೊಂಬಿಡೋಣ. ಸೊ ಆಗ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಕರೆಂಟ್ ಫ್ಲೋ ಆಗುತ್ತೆ. ಯಾವುದದು ಅಂತಂದರೆ ಐ ಸಿ ಇ ಒ. ಆಗ ಫ್ಲೋ ಆಗುವಂಥ ಕರೆಂಟ್ ಏನಿದೆ ಈ ಕಲೆಕ್ಟರ್ ಥ್ರೂ ದ ಕಲೆಕ್ಟರ್ ಏನು ಕರೆಂಟ್ ಫ್ಲೋ ಆಗುತ್ತೆ ಅದೇ ಐ ಸಿ ಇ ಒ ಆಗಿರುತ್ತೆ. ಸೊ ಹಾಗಾದರೆ ನಾವೇನಂತ ಡಿಫೈನ್ ಮಾಡ್ಬೋದು, ಇಟ್ ಈಸ್ ದ ಕಲೆಕ್ಟರ್ ಕರೆಂಟ್, ಇಟ್ ಈಸ್ ದ ಕಲೆಕ್ಟರ್ ಕರೆಂಟ್ ಫ್ಲೋಯಿಂಗ್ ಫ್ರಮ್ ಕಲೆಕ್ಟರ್ ಟು ಎಮಿಟರ್, ಫ್ಲೋಯಿಂಗ್ ಫ್ರಮ್ ಕಲೆಕ್ಟರ್ ಟು ಎಮಿಟರ್ ವೆನ್ ಬೇಸ್ ಎಮಿಟರ್ ಈಸ್ ಓಪನ್. ಬೇಸ್ ಮತ್ತು ಎಮಿಟರ್ಗಳ ಮಧ್ಯದ ಕನೆಕ್ಷನನ್ನು ಓಪನ್ ಮಾಡಿ, ಓಪನ್ ಮಾಡಿದಾಗ ಕಲೆಕ್ಟರಿಂದ ಎಮಿಟರ್ಗೆ ಏನೊಂದು ಕರೆಂಟ್ ಫ್ಲೋ ಆಗುತ್ತೆ ಕಲೆಕ್ಟರ್ ಕರೆಂಟು, ಅದನ್ನು ನಾವು ಏನು ಐ ಸಿ ಇ ಒ ಅಥವಾ ಕಲೆಕ್ಟರ್ ಟು ಎಮಿಟರ್ ಲೀಕೇಜ್ ಕರೆಂಟ್ ಅಂತ ಕರಿಬಹುದು. ಇನ್ನು ಇಲ್ಲೂ ಅಷ್ಟೇ, ಇದು ಕೂಡ ಎರಡು ಪ್ಯಾರಾಮೀಟರ್ ಮೇಲೆ, ಈ ಲೀಕೇಜ್ ಕರೆಂಟ್ ಕೂಡ ಎರಡು ಪ್ಯಾರಾಮೀಟರ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಎರಡು ಕಾಂಪೊನೆಂಟ್ಗಳ ಮೇಲೆ. ಒಂದು ಟೆಂಪರೇಚರ್ ಕಾಂಪೊನೆಂಟ್, ಇನ್ನೊಂದು ವೋಲ್ಟೇಜ್ ಏನು ರಿವರ್ಸ್ ವೋಲ್ಟೇಜ್ ಕಾಂಪೊನೆಂಟು. ಇಲ್ಲಿ ಅಷ್ಟೇ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ನಂಬರ್ ಆಫ್ ಎಲೆಕ್ಟ್ರಾನ್ ಹೋಲ್ ಪೇರ್ಗಳು ಜಾಸ್ತಿ ಆಗುತ್ತೆ, ಹಾಗಾಗಿ ಲೀಕೇಜ್ ಕರೆಂಟ್ ಕೂಡ
ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ರಿವರ್ಸ್ ವೋಲ್ಟೇಜ್ ಅಪ್ಲೈ ಮಾಡಿರೋಂಥ ರಿವರ್ಸ್ ವೋಲ್ಟೇಜ್ ಏನಿದೆ ವಿ ಸಿ ಸಿ, ಇದು ಇನ್ಕ್ರೀಸ್ ಆದರೂ ಕೂಡ ನಿಮಗೆ ಇಲ್ಲಿ ಏನಾಗುತ್ತೆ ನಂಬರ್ ಆಫ್ ಹೋಲ್ ಪೇರ್ ಲಿಬ್ರೇಟ್ ಆಗುವಂಥದ್ದು ಜಾಸ್ತಿ ಆಗುತ್ತೆ, ಅದರಿಂದ ಲೀಕೇಜ್ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಈ ಐ ಸಿ ಇ ಒ ಮತ್ತು ಐ ಸಿ ಬಿ ಒ ಇವುಗಳ ಮಧ್ಯದ ರಿಲೇಷನ್ಶಿಪ್ ಏನು ಅಂತ. ಸೊ ಎರಡರ ಮಧ್ಯೆ ಇರೋಂಥ ರಿಲೇಷನ್ಶಿಪ್ ಏನಿಲ್ಲ, ತುಂಬ ಸಿಂಪಲ್. ಐ ಸಿ ಇ ಒ ಇಸ್ ಈಕ್ವಲ್ ಟು ಐ ಐ ಸಿ ಇ ಒ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಬೀಟಾ ಆಫ್ ಒನ್ ಪ್ಲಸ್ ಬೀಟಾ ಆಫ್ ಐ ಸಿ ಬಿ ಒ ಅಂತ ಬರುತ್ತೆ. ಸೊ ದಿಸ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕಲೆಕ್ಟರ್ ಟು ಎಮಿಟರ್ ಲೀಕೇಜ್ ಕರೆಂಟ್ ಆ್ಯಂಡ್ ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟ್. ಇದಕ್ಕೊಂದು ಡಿರೈವೇಷನ್ ಆ್ಯಕ್ಚುಲಿ ಮಾಡಬಹುದು, ಬಟ್ ಅದು ಸಿಲಬಸಲ್ಲಿಲ್ಲ, ಹಾಗಾಗಿ ನಾನು ಹೇಳ್ತಾ ಇಲ್ಲ. ಜಸ್ಟ್ ನೀವು ಈ ಫಾರ್ಮುಲನ ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ ಐ ಸಿ ಇ ಒ ಅಂತಂದರೆ ಕಲೆಕ್ಟರ್ ಟು ಎಮಿಟರ್ ಲೀಕೇಜ್ ಕರೆಂಟ್, ಐ ಸಿ ಬಿ ಒ ಅಂತಂದರೆ ಕಲೆಕ್ಟರ್ ಟು ಬೇಸ್ ಲೀಕೇಜ್ ಕರೆಂಟ್, ಇನ್ನು ಬೀಟಾ ಅಂತ ಆದರೆ ಕಾಮನ್ ಎಮಿಟರ್ ಕರೆಂಟ್ ಗೇನ್. ಕಾಮನ್ ಎಮಿಟರ್ ಕರೆಂಟ್ ಗೇನ್ ಬೀಟಾ ಇಸ್ ಈಕ್ವಲ್ ಟು ಏನು ಐ ಸಿ ಡಿವೈಡೆಡ್ ಬೈ ಐ ಬಿ, ಅಷ್ಟು ಗೊತ್ತಿದ್ರೆ ಸಾಕು. ಇದು ಆದಮೇಲೆ ನಮಗೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಯಾವುದಪ್ಪ ಅಂತಂದರೆ ಥರ್ಮಲ್ ರನ್ ಅವೇ ಅಂತ. ಏನು ಸರ್ ಅದು ಥರ್ಮಲ್ ರನ್ ಅವೇ ಅಂತ ನೋಡ್ತಾ ಹೋಗೋಣ. ಲೆಟ್ ಅಸ್ ಸಿ. ಥರ್ಮಲ್ ರನ್ ಅವೇ, ಥರ್ಮಲ್ ರನ್ ಅವೇ ಏನಿದು ಥರ್ಮಲ್ ರನ್ ಅವೇ ಅಂತ ಅಂದರೆ, ಇಲ್ಲಿ ನೋಡಿ ಈ ಟ್ರಾನ್ಸಿಸ್ಟರ್ ಏನು ಈಗ ಕಲೆಕ್ಟರ್ ಕರೆಂಟ್ಗೆ ಒಂದು ಈಕ್ವೇಷನ್ ಬರೀಬಹುದು ನಾವು. ಏನು ಈ ಐ ಸಿ ಇ ಒ ಐ ಸಿ ಬಿ ಒ ಇವುಗಳನ್ನೆಲ್ಲ ಸೇರಿಸ್ಕೊಂಡು ರೆಪ್ರೆಸೆಂಟ್ ಮಾಡುವಂತಹ ಲೀಕೇಜ್ ಕರೆಂಟು ಬೀಟಾ ಫ್ಯಾಕ್ಟರ್ ಇವನ್ನೆಲ್ಲ ಡಿಪೆಂಡ್ ಆಗಿರುವಂತಹ ಒಂದು ಕಲೆಕ್ಟರ್ ಕರೆಂಟ್ಗೆ ಒಂದು ಎಕ್ಸ್ಪ್ರೆಷನ್ ಬರೀಬಹುದು. ಅದು ಏನಾಗಿರುತ್ತೆ ಅಂತ ಅಂದರೆ ನೋಡಿ, ಐ ಸಿ ಈಸ್ ಈಕ್ವಲ್ ಟು ಬೀಟಾ ಐ ಐ ಬಿ, ಅಥವಾ ಐ ಸಿ ಈಸ್ ಈಕ್ವಲ್ ಟು ಬೀಟಾ ಐ ಬಿ ಪ್ಲಸ್ 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 ಒನ್ ಪ್ಲಸ್ ಬೀಟಾ ಆಫ್ ಐ ಸಿ ಬಿ ಒ. ಇದೊಂದು ಎಕ್ಸ್ಪ್ರೆಷನ್ ಇದೆ, ಇದು ಡಿರೈವೇಷನ್ ಇಲ್ಲ, ಡೈರೆಕ್ಟಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಹಾಗಾಗಿ ಇಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು. ಇದು ಈ ಟ್ರಾನ್ಸಿಸ್ಟರ್ ಇನ್ ಸಿ ಇ ಕಾನ್ಫಿಗರೇಷನ್ನಲ್ಲಿರುವಂಥ ಟ್ರಾನ್ಸಿಸ್ಟರ್ನ ಕಲೆಕ್ಟರ್ ಕರೆಂಟಿನ ಒಂದು ಎಕ್ಸ್ಪ್ರೆಷನ್, ಗೊತ್ತಾಯ್ತಲ್ಲ. ಸೊ ಇದು ಏನಿದು ಈ ಎಕ್ಸ್ಪ್ರೆಷನ್ನ ನಾವು ಗಮನಿಸ್ತಾ ಹೋಗೋಣ, ಆಯಿತಾ. ಇಲ್ಲಿ ಏನಾಗಿರುತ್ತೆ ಅಂತಂದರೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸು ಟ್ರಾನ್ಸಿಸ್ಟರು ಏನು ಸಿ ಇ ಕಾನ್ಫಿಗರೇಷನ್ನಲ್ಲಿದ್ದು ಆ್ಯಕ್ಟಿವ್ ಮಾಡಲಿದ್ದಾಗ ಅದು ಆ್ಯಂಪ್ಲಿಫೈಯರ್ ಆಗಿ ಯೂಸ್ ಆಗ್ತಾ ಇದೆ ಅಂದಾಗ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಯಾವುದು ಅಂತ ಅಂದರೆ ಒಂದು ಬೀಟಾ. ಈ ಬೀಟಾ ಕೂಡ ಇಲ್ಲೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟ್ರು. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಬೀಟಾದೊಟ್ಟಿಗೆ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂತಂದರೆ ವಿ ಬಿ, ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ, ಗೊತ್ತಾಯ್ತಲ್ಲ. ಜೊತೆಗೆ ಇಲ್ಲಿ ಬರ್ತಾವಲ್ಲ ಐ ಸಿ ಐ ಬಿ ಇವೆಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಇಲ್ಲಿ ಆಗ್ತಾ ಹೋಗುತ್ತೆ. ಜೊತೆಗೆ ಕ್ಯೂ ಪಾಯಿಂಟ್ ಕೂಡ ಒನ್ ಅಮಾಂಗ್ ದ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಸೊ ಈಗ ರೂಮ್ ಟೆಂಪರೇಚರ್ ಇನ್ಕ್ರೀಸ್ ಆಯಿತು ಅಂತ ಆದರೆ ಟ್ರಾನ್ಸಿಸ್ಟರ್ಗಳಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಆ್ಯಂಪ್ಲಿಫೈಯರ್ಗಳಲ್ಲಿ ಯೂಸ್ ಮಾಡಬೇಕಾದ್ರೆ ರೂಮ್ ಟೆಂಪರೇಚರ್ ಇನ್ಕ್ರೀಸ್ ಆಯಿತು ಅಂತಂದರೆ ಆಟೋಮ್ಯಾಟಿಕಲಿ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂತಂದರೆ ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಯಿತು ಅಂತಂದರೆ, ಒಂದ್ಸಲ ಕಲೆಕ್ಟರ್ ಕರೆಂಟ್ ಸರ್ಕ್ಯೂಟಲ್ಲಿ ಇನ್ಕ್ರೀಸ್ ಆಯಿತು ಅಂತಂದರೆ ಅದರಿಂದಾಗಿ ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಆಟೋಮ್ಯಾಟಿಕಲಿ ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗಿಬಿಡುತ್ತೆ. ಯಾಕೆ ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಯಿತು ಅಂದರೆ ಕಲೆಕ್ಟರ್ ಟು ಬೇಸ್ ರಿವರ್ಸ್ ಬಯಾಸಲ್ಲಿರೋದ್ರಿಂದ ಅಲ್ಲಿ ಟೆಂಪರೇಚರ್ ಜಂಕ್ಷನ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಜಂಕ್ಷನ್ ಟೆಂಪರೇಚರ್ ಇನ್ಕ್ರೀಸ್ ಆಯಿತು, ಒಂದ್ಸಲ ಜಂಕ್ಷನ್ ಟೆಂಪರೇಚರ್ ಇನ್ಕ್ರೀಸ್ ಆಯಿತು ಅಂತ ಅಂದರೆ ಇಲ್ಲಿ ಐ ಸಿ ಬಿ ಒ ಅಂತ ಏನು ಬರೆದಿದ್ದೀನಲ್ಲ ಲೀಕೇಜ್ ಕರೆಂಟ್, ನೋಡಿ ನಾನು ಹೇಳಿದ್ದೆ ಲೀಕೇಜ್ ಕರೆಂಟ್ ಡಿಪೆಂಡ್ ಆಗುವಂಥದ್ದು ಯಾವುದ್ರ ಮೇಲೆ, ಟೆಂಪರೇಚರ್ ಮೇಲೆ ಕೂಡ ಡಿಪೆಂಡ್ ಆಗ್ತದೆ ಅಂತ. ಐ ಸಿ ಬಿ ಒ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಈ ಐ ಸಿ ಬಿ ಒ ಇನ್ಕ್ರೀಸ್ ಆಯಿತು ಅಂದರೆ ಆ ಐ ಸಿ ಬಿ ಒ ಇದರೊಟ್ಟಿಗೆ ಮಲ್ಟಿಪ್ಲೈ ಆಗ್ತದೆ, ಮತ್ತೆ ಒನ್ಸ್ ಅಗೇನ್ ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಗ್ತದೆ. ಟೆಂಪರೇಚರಿಂದ ಫಸ್ಟು ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಯಿತು, ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಗಿದ್ದರಿಂದ ಜಂಕ್ಷನ್ ಟೆಂಪರೇಚರ್ ಜಾಸ್ತಿ ಆಯಿತು, ಜಂಕ್ಷನ್ ಟೆಂಪರೇಚರಿಂದ ಐ ಸಿ ಬಿ ಒ ಇನ್ಕ್ರೀಸ್ ಆಯಿತು, ಐ ಸಿ ಬಿ ಒಯಿಂದ ಮತ್ತೆ ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಯಿತು. ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಗಿದ್ದಕ್ಕೆ ಒನ್ಸ್ ಅಗೇನ್ ಜಂಕ್ಷನ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಆ ಜಂಕ್ಷನ್ ಟೆಂಪರೇಚರ್ ಇನ್ಕ್ರೀಸ್ ಆಗಿದ್ದಕ್ಕೆ ಐ ಸಿ ಬಿ ಒ ಲೀಕೇಜ್ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಟೆಂಪರೇಚರ್ ಇನ್ಕ್ರೀಸ್, ಕಲೆಕ್ಟರ್ ಕರೆಂಟ್, ಲೀಕೇಜ್ ಕರೆಂಟ್ ಇವು ಮೂರು ಇನ್ಕ್ರೀಸ್ ಆಗ್ತಾ ಹೋಗ್ತವೆ, ಒಂದಕ್ಕೊಂದು ಹ್ಯಾಂಡ್ ಇನ್ ಹ್ಯಾಂಡ್ ಪ್ರೊಸೆಸ್ ಅಂದರೆ ಕ್ಯುಮ್ಯುಲೇಟಿವ್ ಪ್ರೊಸೆಸ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಸೊ ಅಟ್ ಎ ಸರ್ಟನ್ ಪಾಯಿಂಟ್
ಕಲೆಕ್ಟರ್ ಕರೆಂಟ್ ಎನಾರ್ಮಸ್ ಅಮೌಂಟಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದಾಗಿ ಏನಾಗುತ್ತೆ ಅಂದರೆ ಟ್ರಾನ್ಸಿಸ್ಟರ್ನ ಜಂಕ್ಷನ್ಗಳು ಡಿಸ್ಟ್ರಾಯ್ ಆಗ್ತವೆ. ಸೊ ಆಗ ಎಂಟೈರ್ ಟ್ರಾನ್ಸಿಸ್ಟರ್ ಹಾಳಾಗುತ್ತೆ. ಈ ಫೆನಾಮಿನ ಏನಿದೆಯಲ್ಲ ಇದನ್ನು ನಾವು ಥರ್ಮಲ್ ರನ್ ಅವೇ ಅಂತ ಕರಿತೀವಿ. ಅದನ್ನು ನಾವು ಶಾರ್ಟ್ ಫಾರ್ಮ್ ಈ ಡೆಫಿನೇಷನ್ ಆಗಿ ಹೇಳೋದಾದರೆ ಸೆಲ್ಫ್ ಡಿಸ್ಟ್ರಕ್ಷನ್ ಆಫ್ ಎ ಟ್ರಾನ್ಸಿಸ್ಟರ್ ಡ್ಯೂ ಟು ದ ಇನ್ಕ್ರೀಸ್ ಆಫ್ ಟೆಂಪರೇಚರ್ ಆ್ಯಂಡ್ ಹೆನ್ಸ್ ದ ಲೀಕೇಜ್ ಕರೆಂಟ್ ಈಸ್ ಕಾಲ್ಡ್ ಥರ್ಮಲ್ ರನ್ ಅವೇ. ಥರ್ಮಲ್ ರನ್ ಅವೇ ಒನ್ ಮಾರ್ಕಿಗೆ ಕೇಳ್ತಾರೆ, ವಾಟ್ ಈಸ್ ಥರ್ಮಲ್ ರನ್ ಅವೇ ಅಥವಾ ಡಿಫೈ ಥರ್ಮಲ್ ರನ್ ಅವೇ ಅಂತ ಕೇಳ್ತಾರೆ. ಕೇಳಿದ್ರೆ ಇಟ್ ಇಸ್ ಅ ಸೆಲ್ಫ್ ಡಿಸ್ಟ್ರಕ್ಷನ್ ಆಫ್ ಟ್ರಾನ್ಸಿಸ್ಟರ್ ಡ್ಯೂ ಟು ದ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆ್ಯಂಡ್ ಹೆನ್ಸ್ ದ ಲೀಕೇಜ್ ಕರೆಂಟ್ ಡ್ಯೂ ಟು ದ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆ್ಯಂಡ್ ಹೆನ್ಸ್ ದ ಲೀಕೇಜ್ ಕರೆಂಟ್ ಅಂತ ನೀವು ಬರೆದ್ರೆ ಸಾಕು, ಟ್ರಾನ್ಸಿಸ್ಟರ್ ತನ್ನನ್ನು ತಾನು ಡಿಸ್ಟ್ರಾಯ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು. ಈ ಥರ ಟೆಂಪರೇಚರ್ ಇನ್ಕ್ರೀಸ್ ಆಗೋದು, ಟೆಂಪರೇಚರ್ ಇನ್ಕ್ರೀಸ್ ಆಗೋದ್ರಿಂದ ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಗೋದು, ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಯಿತು ಅಂತ ಜಂಕ್ಷನ್ ಟೆಂಪರೇಚರ್ ಇನ್ಕ್ರೀಸ್ ಆಗೋದು, ಇದನ್ನು ಈಗ ಅಟ್ಮಾಸ್ಫಿಯರ್ ಟೆಂಪರೇಚರ್ ಇನ್ಕ್ರೀಸ್ ಆಗೋದನ್ನು ನಾವು ತಡೀಲಿಕ್ಕಾಗಲ್ಲ. ಆದರೆ ಜಂಕ್ಷನ್ ಟೆಂಪರೇಚರ್ ಇನ್ಕ್ರೀಸ್ ಆಗೋದನ್ನು ನಾವು ಇದು ಟ್ರಾನ್ಸಿಸ್ಟರ್ ಹೀಟ್ ಆಗೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಏನದು ಅಂತಂದರೆ ಈ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ಕೊಂಡು ಏನು ಸರ್ಕ್ಯೂಟ್ಗಳನ್ನ ನಾವು ಮಾಡಿರ್ತೀವಿ, ಆ್ಯಂಪ್ಲಿಫೈಯರ್ಸ್ ಅದು ಏನು ಸರ್ಕ್ಯೂಟ್ ಮಾಡಿರ್ತೀವಿ, ಅದನ್ನು ನೀವು ಆ ಆ್ಯಂಪ್ಲಿಫೈಯರ್ಗಳನ್ನ ಹಿಂದಕ್ಕೆ ತಿರುಗಿಸಿ ನೋಡಿದ್ರೆ ಕೆಲವು ಮೆಟಲ್ ಸ್ಟ್ರಕ್ಚರ್ಸ್ ನಿಮಗೆ ಕಾಣಿಸಿಕ್ತವೆ. ಆ ಮೆಟಲ್ ಸ್ಟ್ರಕ್ಚರ್ಸ್ಗಳಿಗೆ ಏನಂತ ಕರೀತಾರೆ ಅಂತಂದರೆ ಹೀಟ್ ಸಿಂಕ್ ಅಂತ ಕರೀತಾರೆ. ಏ ಮೆಟಲ್ ಸ್ಟ್ರಕ್ಚರ್ಸ್ ಆ್ಯಂಡ್ ಶೇಪ್ಸ್, ಅವಕ್ಕೊಂದು ಸರ್ಟನ್ ಶೇಪ್ ಇರುತ್ತೆ. ಅವೇನು ಮಾಡ್ತವೆ ಅಂದರೆ ಆ ಸರ್ಕ್ಯೂಟ್ ಅಥವಾ ಟ್ರಾನ್ಸಿಸ್ಟರ್ ಕಾಂಪೋನೆಂಟ್ ಏನಿರುತ್ತೆ ಅದರಲ್ಲಿ ಲಿಬ್ರೇಟ್ ಆಗುವಂಥ ಹೀಟನ್ನು ತಾನು ಅಬ್ಸರ್ವ್ ಮಾಡಿಕೊಂಡು ಅದನ್ನು ಎನ್ವೈರನ್ಮೆಂಟಿಗೆ ಬಿಟ್ಬಿಡ್ತದೆ. ಸೊ ಹಾಗಾಗಿ ಅದನ್ನ ಹೀಟ್ ಸಿಂಕ್ ಅಂತ ಕರೀತಾರೆ. ಅದನ್ನು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ ಇಟ್ಸ್ ಎ ಡಿವೈಸ್ ವಿಚ್ ಅಬ್ಸಾರ್ಬ್ಸ್ ಅನ್ನೆಸೆಸರಿ ಹೀಟ್ ಜನರೇಟೆಡ್ ಇನ್ ದ ಟ್ರಾನ್ಸಿಸ್ಟರ್ ಆ್ಯಂಡ್ ರೇಡಿಯೇಟೆಡ್ ಟು ದ ಸರೌಂಡಿಂಗ್ ಆ್ಯಂಡ್ ಸೇಫ್ ಗಾರ್ಡ್ಸ್ ದ ಟ್ರಾನ್ಸಿಸ್ಟರ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದು ಡಿವೈಸ್ ಅಂತ ನಾವು ಹೇಳಲಿಕ್ಕಾಗಲ್ಲ. ದೇ ಆರ್ ದ ಮೆಟಲ್ ಸ್ಟ್ರಕ್ಚರ್ಸ್. ಹೀಟ್ ಸಿಂಕ್ಸ್ ಆರ್ ದ ಮೆಟಲ್ ಸ್ಟ್ರಕ್ಚರ್ಸ್. ಆ ಮೆಟಲ್ ಸ್ಟ್ರಕ್ಚರ್ಗಳನ್ನಾದ್ರೂ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದ್ರಿಂದ ಹಾಗೆ ಅದೇ ಥರ ಕ್ಯಾರಿ ಫಾರ್ವರ್ಡ್ ಮಾಡಿ ತೊಂದರೆ ಇಲ್ಲ. ದೇ ಆರ್ ದ ಡಿವೈಸಸ್ ವಿಚ್ ಆರ್ ಕನೆಕ್ಟೆಡ್ ಟು ದ which absorb the unnecessary heat generated from the transistor and liberate that heat to the surroundings and safeguards the transistor anta baradru saak nimge marks sigtade. So id aadmele adrinda yen aagtade aa heat absorb maadi ಹೊರಗಡೆ ಎನ್ವೈರನ್ಮೆಂಟಿಗೆ ಲಿಬರೇಟ್ ಮಾಡೋದ್ರಿಂದ ನಮಗೆ ಔಟ್ಪುಟ್ಟು ಟ್ರಾನ್ಸಿಸ್ಟರ್ನ ಔಟ್ಪುಟ್ ಏನು ಬರಬೇಕಾಗಿರ್ತದೆ ಅದು ಎಫಿಷಿಯೆಂಟಾಗಿ ಬರ್ತದೆ. ಮತ್ತು ಟ್ರಾನ್ಸಿಸ್ಟರ್ ಅಲ್ಲಿ ಅದೇನು ಡಿವೈಸಿನ ಎಫಿಷಿಯನ್ಸಿ ಯಾವುದೂ ಕಡಿಮೆ ಆಗೋದಿಲ್ಲ, ಮತ್ತು ಟ್ರಾನ್ಸಿಸ್ಟರ್ ಹಾಳಾಗೋದಿಲ್ಲ. ಸೇಫ್ ಮೇಯ್ನ್ ಇಂಪಾರ್ಟೆಂಟ್ ಥಿಂಗು ಟ್ರಾನ್ಸಿಸ್ಟರ್ ಥರ್ಮಲ್ ರನ್ ಅವೇ ಆಗೋದ್ರಿಂದ ಅವಾಯ್ಡ್ ಮಾಡಬಹುದು. ಇದು ಆದಮೇಲೆ ಇನ್ನೊಂದು ಪ್ಯಾರಾಮೀಟ್ರ್ ಬರುತ್ತೆ, ಯಾವುದಪ್ಪ ಅದು ಅಂತಂದರೆ ಸ್ಟೆಬಿಲಿಟಿ ಫ್ಯಾಕ್ಟರ್ ಅಂತ. ಏನಿದು ಸ್ಟೆಬಿಲಿಟಿ ಫ್ಯಾಕ್ಟರ್ ಅಂತ ಅಂದರೆ ಸ್ಟೆಬಿಲಿಟಿ ಫ್ಯಾಕ್ಟರ್ ಅಂತ ಅಂದರೆ ಇಟ್ಸ್ ಅ ರೇಷಿಯೋ. ಸ್ಟೆಬಿಲಿಟಿ ಫ್ಯಾಕ್ಟರ್ ಈಸ್ ನಥಿಂಗ್ ಬಟ್ ದ ರೇಷಿಯೋ. ಅದನ್ನು ಎಸ್ ಅನ್ನೋ ಸಿಂಬಲಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇಟ್ಸ್ ಅ ರೇಷಿಯೋ ಆಫ್ ಚೇಂಜ್ ಇನ್ ಕಲೆಕ್ಟರ್ ಕರೆಂಟ್. ಇಟ್ಸ್ ಅ ಚೇಂಜ್ ರೇಷಿಯೋ ಆಫ್ ಚೇಂಜ್ ಇನ್ ಕಲೆಕ್ಟರ್ ಕರೆಂಟ್ ಟು ದ ಚೇಂಜ್ ಇನ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ. ಅಲ್ಲಿ ನೋಡಿ, ಕಲೆಕ್ಟರ್ ಟು ಬೇಸ್ ಜಂಕ್ಷನ್ ಏನಾಗಿರುತ್ತೆ, ರಿವರ್ಸ್ ಬಯಾಸಲ್ಲಿ ಇರುತ್ತೆ. ಕಲೆಕ್ಟರ್ ಟು ಬೇಸ್ ಜಂಕ್ಷನ್ ರಿವರ್ಸ್ ಬಯಾಸಲ್ಲಿ ಇರುತ್ತೆ. ಅಲ್ಲಿ ಕಲೆಕ್ಟರ್ ಕರೆಂಟ್ ಚೇಂಜ್ ಆದ ಹಾಗೆ ಜಂಕ್ಷನ್ ಟೆಂಪರೇಚರ್ ಇನ್ಕ್ರೀಸ್ ಆಗಿ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಆ ರೇಷಿಯೋ ಏನು, ಇಟ್ಸ್ ಅ ರೇಷಿಯೋ ಆಫ್ ಚೇಂಜ್ ಇನ್ ಕಲೆಕ್ಟರ್ ಕರೆಂಟ್ ಟು ದ ಚೇಂಜ್ ಇನ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ನಾವು ಕರಿತೀವಿ. ಏನು ಅಟ್ ದ ಕಾನ್ಸ್ಟೆಂಟ್, ಜೊತೆಗೆ ಅಷ್ಟೇ ಅಲ್ಲ, ಅಥವಾ ಬೈ ಕೀಪಿಂಗ್ ಬೀಟಾ ಆ್ಯಂಡ್ ವಿ ಬಿ ಇ ಕಾನ್ಸ್ಟೆಂಟ್. ಮತ್ತು ಇನ್ನೊಂದು, ಇದು ಏನಾಗಿರಬೇಕು ಅಂತ ಅಂದರೆ ಎಸ್ ವ್ಯಾಲ್ಯೂ ನಮಗೆ ಹೈಯರ್ ವ್ಯಾಲ್ಯೂ ಬರಬೇಕು. ಎಸ್ ವ್ಯಾಲ್ಯೂ ಹೈಯರ್ ಇದ್ದರೆ ನಮಗೆ ಔಟ್ಪುಟ್ಟು ಚೆನ್ನಾಗಿ ಬರ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ. ಸೊ ಇಷ್ಟು ಇಲ್ಲಿಗೆ ಈ ಟಾಪಿಕ್ಕು ಎಂಡ್ ಆಯಿತು. ಸೊ ಈ ಟಾಪಿಕ್ ಮೇಲೆ ನಿಮಗೆ ಎಕ್ಸಾಮಲ್ಲಿ 3-4 ಮಾರ್ಕ್ಸಿಗೆ ಕ್ವಶನ್ಸ್ ಬರಬಹುದು. ಆಯಿತಾ, ಮ್ಯಾಕ್ಸಿಮಮ್ 4 ಮಾರ್ಕ್ ಕ್ವಶನ್ಸ್ ಬರಬಹುದು. ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಇದರಿಂದ ಒಂದಷ್ಟು ಎಕ್ಸಸೈಸ್ ಕ್ವಶನ್ಸ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಒಮ್ಮೆ ಸಾಲ್ವ್ ಮಾಡಿ.